மனோஜபம் மாருததுல்யவேகம் ஜிதேந்திரியம் புத்திமதாம் வரிஷ்டம் வாதாத்மஜம் வானரயூதமுக்தம் ஸ்ரீராமதூதம் சிரசா நமாமி புத்திர்பலம் யசோதைரியம் நிர்பயத்வம் அரோகதா அஜாட்யம் வாக்பட்டுத்வம் ச ஹனுமத்மரணாத் பவேத். வசது ஸ்ரீமதானந்ததீர்த்தேந்துர்மோகதம்பரே யத்வஜச்சந்திரிகா ஸ்வாம் ததந்தாபம் விநிகுந்ததி பவதியதனுபாவாதேடமோகோபி வாக்மி ஜடமதிரபி ஜந்துஃ ஜாயதே ப்ராஜ்ஞமோகிஹி சகலவசனசேதோ தேவதாபி சா மம வசதி நிதத்தாம் சந்திகிம் மானதே ச. குருபாவம் வெஞ்சயந்தி பாதிஸ்ரீ ஜயதீர்த்தவா. அர்த்திகல்பிதகல்போஜம் பிரத்யர்த்திகஜகேசரி வியாசதீர்த்தகுருர்பூயாதத்மதிஷ்டார்த்தசித்தயே. தபோ வித்யா விரக்த்யாதி சத்குணோபாகரானஹம் வாதிராஜகுரோன் வந்தேஹயக்ரீவபதாஸ்ரயான். துர்வாதித்வாந்தரவயே வைஷ்ணவேந்தீவரேந்தவே ஸ்ரீராகவேந்திரகுரவே நமோத்யந்ததயாலவே. அனவத்யாத்மசாரித்ர்யம் வாதிகத்யோதபாஸ்கரம் வித்யாமான்யகுரும் வந்தே வித்யாவித்யோதபாஸ்வரம். ஜானசத்பக்திவைராக்கியலக்ஷ்மீபிப்பரிரம்பிதா விஷ்வேஷோ ஹ்ருதயே ஸ்தித்வா வாக்வியாபாரம் கரோது மே. ஸ்ரீகுருப்யோ நமஹ. ஹயக்ரீவ ஹயக்ரீவா ஹயக்ரீவேதி யோவதேத் சத்யநிஸ்தரதே வாணி ஜன்மகன்யாப்ரவாஹவத். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயேத். பூர்ணானந்த ஞானசக்தி ஸ்வரூபம் நித்யமவ்யயம் சதுர்த்தா சர்வபோக்தாரம் வந்தே விஷ்ணும் பரம்பதம். சத்யத்து சமஸ்த ஜகதாம் அசேஷ சன்மங்கலானி பவந்து. சோயமாத்மா சதுஷ்பாத். ஈ ஓங்கார வாச்சியனாத குணபூர்ணனாத சர்வஜீவ அந்தர்யாமியாத பரமாத்மன நான்கு அம்சங்களு என்பதாக, ஸ்வரூபாம்சங்களு என்பதாக உபனிஷத்து நிரூபணை மாடத்து. அதரல்லி ஜாகரித ஸ்தான அந்தரே ஜீவர பலகண்ணு, ஆ பலகண்ணினல்லிருவந்த ஜீவரிகே பரகின பதார்த்தகள ஜானவன்னு கொடுவந்த ಹತ್ತೊಂಬತ್ತು ಮುಖಗಳನ್ನು ಹೊಂದಿರುವ, ಏಳು ಅವಯವಗಳನ್ನು ಹೊಂದಿರುವಂತಹ ಜೀವರಿಗೆ ಸ್ಥೂಲ ಪದಾರ್ಥಗಳ ಜ್ಞಾನವನ್ನು ಕೊಟ್ಟು ತಾನು ಅನುಭವಿಸುವಂತಹ ಪರಮಾತ್ಮ ಅವನು ವೈಶ್ವಾನರಹ ಎಂಬುದಾಗಿ ಹೇಳಿದರು. ವಿಶ್ವನರ ಎಲ್ಲ ಜೀವರಿಗೆ ಸಂಬಂಧಪಟ್ಟಂತಹ ಆ ಪರಮಾತ್ಮನ ಮೊದಲನೆಯ ರೂಪ, ಮೊದಲನೆಯ ಅಂಶ ಅಂತ, ಅದು ವಿಶ್ವರೂಪ ಎಂಬುದಾಗಿ ಕರೀತಾರೆ. ಜಾಗೃತ ಅವಸ್ಥಾ ಪ್ರೇರಕವಾದ ವಿಶ್ವನಾಮಕ ಪರಮಾತ್ಮ. ಎರಡನೆಯದು ಇದೇ ಈ ಹತ್ತೊಂಬತ್ತು ಮುಖವುಳ್ಳಂತಹ, ಏಳು ಅವಯವಗಳನ್ನು ಹೊಂದಿರುವಂತಹ ಜೀವರಿಗೆ ಒಳಗಿನ ಜ್ಞಾನವನ್ನು ಕೊಡುವಂತಹ ಸ್ವಪ್ನಸ್ಥಾನ. ಜೀವನು ಎಲ್ಲಿದ್ದಾಗ ಸ್ವಪ್ನವನ್ನು ಕಾಣುತ್ತಾನೋ ಅಲ್ಲಿದ್ದುಕೊಂಡು ಜೀವನಿಗೆ ಸ್ವಪ್ನವನ್ನು ದರ್ಶನ ಮಾಡಿಸುವಂತಹ ಎರಡನೆಯ ರೂಪ ಎಂಬುದಾಗಿ ಅದನ್ನು ಪ್ರವಿಭುಕ್ತ ಭುಕು ಅಂತ. ಹೊರಗಿನ ಪದಾರ್ಥಗಳಂತೆ ಇರುವ, ಹೊರಗಿನ ಪದಾರ್ಥಗಳಿಗಿಂತ ಭಿನ್ನವಾದಂತಹ ಪದಾರ್ಥಗಳ ಜ್ಞಾನವನ್ನು ಕೊಡುವವನು ಪರಮಾತ್ಮ, ಅವನನ್ನು ತೈಜಸರೂಪಿ ಪರಮಾತ್ಮ ಅಂತ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಆಚಾರ್ಯರು ಮಹಾಯೋಗ ಎಂಬುವಂತಹ ಗ್ರಂಥವನ್ನು ಉಲ್ಲೇಖ ಮಾಡುತ್ತಾ ಈ ಪರಮಾತ್ಮನ ಸ್ವರೂಪದ ಬಗ್ಗೆ ವಿವರಣೆಯನ್ನು ನೀಡುತ್ತಾರೆ. ಸ್ವಯಮಾತ್ಮ ಚತುಷ್ಪಾತ್,
ಅದರ ಅರ್ಥವನ್ನು ಚತುರ್ಧ ಅವಸ್ಥಿತ ದೇಹೇ ಪರಮಾತ್ಮ ಸನಾತನಃ, ಅನಾದಿ ಕಾಲದಿಂದ ಇರುವಂತಹ ಪರಮಾತ್ಮ ಅವನು ಜೀವರ ದೇಹದಲ್ಲಿ ಚತುರ್ಧ ಅವಸ್ಥಿತ ನಾಲ್ಕು ರೂಪಗಳಿಂದ ಇದ್ದಾನೆ. ಅದರಲ್ಲಿ ಮೊದಲನೇ ರೂಪ ಯಾವುದು? ವೈಶ್ವಾನರ ಜಾಗರಿತ ಸ್ಥಾನಗ ಗಜವಕ್ತ್ರಕ, ಮೊದಲನೆಯ ರೂಪ ಅದು ವಿಶ್ವರೂಪ ಎಂಬುದಾಗಿ ಕರೀತಾರೆ. ವೈಶ್ವಾನರ ಅಂದ್ರೆ ಏನು ಅಂತ ಮುಂದೆ ಆಚಾರ್ಯರೇ ಪ್ರಮಾಣ ವಾಕ್ಯದಿಂದ ಅರ್ಥವನ್ನು ವಿವರಣೆ ಮಾಡ್ತಾರೆ. ಇಂತಹ ವಿಶ್ವಶಬ್ದವಾಚ್ಯನಾದಂತಹ ಪರಮಾತ್ಮ ಅವನು ಗಜವಕ್ತ್ರ, ಆನೆಯ ಮುಖವುಳ್ಳವನು. ಮಧ್ಯದ ಮುಖ ಆ ಕಡೆ ಒಂಬತ್ತು, ಈ ಕಡೆ ಒಂಬತ್ತು, ಮನುಷ್ಯಾಕಾರದ ಮುಖ. ಮಧ್ಯದ ಮುಖ ಆನೆಯ ತೊಂಡಿಲಿನ ಮುಖ, ತೊಂಡಿಲಿ ಇರುವಂತಹ ಆನೆಯ ಮುಖ ಎಂಬತಕ್ಕಂತಹದ್ದು. ಅಂತಹ ರೂಪವನ್ನು ಪಡ್ಕೊಂಡಿರುವಂತಹ ಪರಮಾತ್ಮ ಎಲ್ಲಿದ್ದಾನೆ? ಜಾಗರಿತ ಸ್ಥಾನಗ, ಜಾಗರಿತ ಸ್ಥಾನ. ಜೀವನು ಜಾಗೃತ ಅವಸ್ಥೆಯನ್ನು ಹೊಂದುವಾಗ ಯಾವ ನಿಮಿತ್ತದಿಂದ ಜಾಗೃತ ಅವಸ್ಥೆಯಲ್ಲಿ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯವೋ ಆ ಸ್ಥಾನದಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಅರ್ಥಾತ್ ಅದನ್ನು ಹೇಳ್ತಾರೆ ದಕ್ಷಿಣಾಸ್ತಿ, ಜೀವರ ಬಲಗಣ್ಣಿನಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಆ ಬಲಗಣ್ಣಿನಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಪರಮಾತ್ಮ ಏನ್ ಮಾಡ್ತಾನೆ? ನಿರ್ಮಾತ ಬಾಕ್ಯ ಸಂವಿತ್ತೇಹಿ, ಜೀವರಿಗೆ ಹೊರಗಿನ ಪದಾರ್ಥಗಳ ಜ್ಞಾನವನ್ನು ತಂದುಕೊಡ್ತಾ ಇದ್ದಾನೆ. ವಿಶ್ವನಾಮಕ ಪರಮಾತ್ಮ ಜೀವರ ಕಣ್ಣಿನಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಜೀವರ ಕಣ್ಣಿಗೆ ದರ್ಶನ ಶಕ್ತಿಯನ್ನು ಕೊಡುವುದರಿಂದ ಆ ಕಣ್ಣಿಗೂ ಪದಾರ್ಥಕ್ಕೂ ಸಂಬಂಧ ರಶ್ಮಿಗಳ ಮೂಲಕ ಆಗುವ ಹಾಗೆ ಮಾಡುವುದರಿಂದ ಜೀವ ಜ್ಞಾನವನ್ನು ಪಡಿತಾನೆ. ಹೀಗೆ ಜೀವನಿಗೆ ಇಂದ್ರಿಯಗಳ ಮೂಲಕ ವಸ್ತುವಿನ ಬಾಹ್ಯ ವಸ್ತುವಿನ ಜ್ಞಾನವನ್ನು ತಂದುಕೊಡ್ತಕ್ಕಂಥವನು ಆ ವಿಶ್ವನಾಮಕ ಪರಮಾತ್ಮ. ಜೀವರಿಗೆ ಜ್ಞಾನವನ್ನು ತಂದುಕೊಡ್ತಾನೆ. ಆದರೆ ಯಾವುದಾದ್ರೂ ವಸ್ತು ತಂದುಕೊಟ್ರೆ ತಂದುಕೊಟ್ಟಂತ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಜೀವರಿಗೆ ಜ್ಞಾನವನ್ನು ತಂದುಕೊಡ್ತಕ್ಕಂತಹ ಉಂಟು ಮಾಡುವಂತಹ ಪರಮಾತ್ಮ ಜೀವರ ಕಣ್ಣಿಗೆ ಕಾಣ್ತಾನ? ಜೀವಾನಾಂ ತದಗೋಚರ, ಆ ಪರಮಾತ್ಮ ಜೀವರ ಕಣ್ಣಿಗೆ ಯಾವತ್ತೂ ಕಾಣ್ತದಿಲ್ಲ. ಕಣ್ಣಿನಲ್ಲೇ ಇದ್ದಾನೆ, ಕಣ್ಣು ಎಲ್ಲವನ್ನೂ ಕಾಣುತ್ತೆ. ಆದರೆ ಕಣ್ಣಿನಲ್ಲಿ ಇದ್ದುಕೊಂಡು ಕಣ್ಣಿಗೆ ಕಾಣುವ ಶಕ್ತಿಯನ್ನು ಕೊಡ್ತಕ್ಕಂತಹ ವಿಶ್ವನಾಮಕ ಪರಮಾತ್ಮನನ್ನು ಈ ಕಣ್ಣು ನೋಡೋದಿಲ್ಲ. ಮನುಷ್ಯನ ಸ್ವಭಾವವೇ ಹಾಗೆ, ಉಪಕಾರ ಮಾಡಿದವ್ರನ್ನೆಲ್ಲ ಮರೆತು ಬಿಡ್ತಾರೆ, ಅಪಕಾರ ಮಾಡಿದವ್ರನ್ನೆಲ್ಲ ನೆನೆಸ್ಕೊಳ್ತಾ ಇರ್ತಾರೆ. ಇಲ್ಲಿ ಜೀವರಿಗೆ ಕ್ಷಣ ಕ್ಷಣದಲ್ಲಿ ಉಪಕಾರ ಮಾಡತಕ್ಕಂಥವನು ಆ ಪರಮಾತ್ಮ, ಆದರೆ ಅವರನ್ನು ಕಾಣುವ ಶಕ್ತಿ ಈ ಜೀವನಿಗಿಲ್ಲ, ಈ ಕಣ್ಣಿಗಿಲ್ಲ. ಆ ಪರಮಾತ್ಮ ಅಷ್ಟಾದಶ ಮುಖಾನ್ಯಸ್ಯ ಉಮಾಕಾರಾಣಿ ಸರ್ವಶಃ, ಪರಮಾತ್ಮನ ಹದಿನೆಂಟು ಮುಖಗಳು, ಅದು ಉಮಾಕಾರಾಣಿ ಮನುಷ್ಯನ ಮುಖದಂತಹ ಮುಖ. ಬಲಭಾಗದಲ್ಲಿ ಒಂಬತ್ತು ಮುಖ, ಎಡಭಾಗದಲ್ಲಿ ಒಂಬತ್ತು ಮುಖ, ಹೀಗೆ ಹದಿನೆಂಟು ಮುಖಗಳು ಮನುಷ್ಯನ ಆಕಾರದಂತೆ ಇರತಕ್ಕಂತಹ ಆ ವಿಶ್ವನಾಮಕ ಪರಮಾತ್ಮನ ಮುಖಗಳು. ಇನ್ನೊಂದು ಮುಖ ಏನು? ಮಧ್ಯಮಂತು ಗಜಾಕಾರಂ, ಆ ಹತ್ತೊಂಬತ್ತು ಮುಖಗಳಲ್ಲಿ ಮಧ್ಯದಲ್ಲಿರುವಂತಹ ಮುಖ ಎಂತಕ್ಕಂತಹದ್ದು ಆನೆಯ ಮುಖದಂತೆ ಇರುವಂತಹ ಮುಖ. ಆ ಪರಮಾತ್ಮನಿಗೆ ಸಪ್ತಾಂಗ ಅಂತ ಉಪನಿಷತ್ತು ಹೇಳುತ್ತೆ. ಸಪ್ತಾಂಗ ಅಂತಂದ್ರೆ ಮುಂದೆ ನಾವು ಮನನ ಮಾಡ್ಲಿಕ್ಕಿದೆ. ಸಪ್ತ ಅಂಗಗಳು ಅಂದ್ರೆ ಯಾವುದು ಅಂತ ಇತರರು ಏನ್ ಹೇಳ್ತಾರೆ ಅದು ಸರಿಯಲ್ಲ ಅನ್ನೋದನ್ನ ಆಚಾರ್ಯರು ಪ್ರಮಾಣ ವಾಕ್ಯದಿಂದ ಉಲ್ಲೇಖ ಮಾಡಿದ್ದಾರೆ. ಅದು ಯಾವುದು ಅನ್ನೋದನ್ನ ಮುಂದೆ ನಾವು ಮನನ ಮಾಡೋಣ. ಇಲ್ಲಿ ಆಚಾರ್ಯ ಹೇಳಿದ ಹಾಗೆ ಏಳು ಅವಯವಗಳು ಯಾವುದು? ಚತುರ್ಬಾಹು, ಪಾದ, ಹಸ್ತಿಕರ, ಹಸ್ತ ಇತಿ ಸಪ್ತಾಂಗ ಏರಿತ. ಪಾದವು ಎರಡು ಕಾಲುಗಳು, ಹಸ್ತಿಕರಹ ಆನೆಯ ತೊಂಡಿಲು, ಅದು ಒಂದು ಅಂಗ. ಆಮೇಲೆ ಹಸ್ತಾಹ ಚತುರ್ಬಾಹು ನಾಲ್ಕು ಕೈಗಳು, ಅದು ಸೇರಿದ್ರೆ ಏಳು ಅವಯವಗಳು ಪರಮಾತ್ಮನಿಗಿದೆ. ನಮ್ಮ ಕಣ್ಣಿನಲ್ಲಿರುವಂತಹ ಆ ವಿಶ್ವನಾಮಕ ಪರಮಾತ್ಮನಿಗೆ ಹತ್ತೊಂಬತ್ತು ತಲೆ ಇದೆ, ಏಳು ಅವಯವಗಳಿದೆ ಎಂಬುದಾಗಿ ಅವನನ್ನು ನಾವು ತಿಳ್ಕೊಳ್ಬೇಕು, ಅವನ ಬಗ್ಗೆ ಉಪಾಸನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಆ ಪರಮಾತ್ಮ ಅವನನ್ನು ಸ್ಥೂಲ ಬುಕು ಅಂತ ಉಪನಿಷತ್ತು ಉಲ್ಲೇಖ ಮಾಡುತ್ತೆ. ಯಾಕೆ ಅವನನ್ನು ಸ್ಥೂಲ ಬುಕು ಅಂತ ಕರೀತಾರೆ? ಸ್ಥೂಲಾನ್ ಭೋಗಾನ್ ಇಂದ್ರಿಯೈಹಿ ತ ಶುಭಾನ್ ಭುಂಕ್ತೆ ಚ ಅಶುಭಾನ್ ಅಶುಭಾನ್. ಆ ಪರಮಾತ್ಮ ಸ್ಥೂಲ ಬುಕು, ನಮ್ಮ ಇಂದ್ರಿಯಗಳ ಮೂಲಕ ಆ ಪದಾರ್ಥಗಳಲ್ಲಿರುವಂತಹ
ಸಾರ ಭಾಗವನ್ನು ಭೋಗ ಮಾಡ್ತಾರೆ. ಜೀವರ ಕಣ್ಣಿನಲ್ಲಿ ಪರಮಾತ್ಮ ಇದ್ದಾನೆ, ಕಣ್ಣಿನಲ್ಲಿ ಇದ್ದುಕೊಂಡು ಜೀವರಿಗೆ ಜಾಗೃತ ಅವಸ್ಥಾ ಪ್ರೇರಕನಾಗಿ ಜೀವ ಕಣ್ಣಿನ ಮೂಲಕ, ಕೇವಲ ಕಣ್ಣು ಮಾತ್ರ ಅಲ್ಲ, ಮತ್ತೆ ಬಾಹ್ಯೇಂದ್ರಿಯಗಳು, ನಾವೇನು ಐದು ಜ್ಞಾನೇಂದ್ರಿಯಗಳು ಅಂತ ಕರಿತೇವೆ, ಶ್ರವಣೇಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ತ್ವಗೀಂದ್ರಿಯ, ಚಕ್ಷುರೇಂದ್ರಿಯ, ಈ ಐದು ಇಂದ್ರಿಯಗಳಿಂದ ನಾವು ಹೊರಗಿನ ಪದಾರ್ಥಗಳನ್ನು ಅನುಭವಿಸ್ತೇವೆ. ಶ್ರೋತ್ರೇಂದ್ರಿಯದಿಂದ ಶಬ್ದವನ್ನು, ರಸನೇಂದ್ರಿಯದಿಂದ ರಸನವನ್ನು, ಘ್ರಾಣೇಂದ್ರಿಯದಿಂದ ಗಂಧವನ್ನು, ತ್ವಗೀಂದ್ರಿಯದಿಂದ ಸ್ಪರ್ಶವನ್ನು, ಹಾಗೆ ಚಕ್ಷುರೇಂದ್ರಿಯದಿಂದ ರೂಪವನ್ನು ನಾವು ಅನುಭವಿಸ್ತೇವೆ. ಈ ಇಂದ್ರಿಯಗಳಲ್ಲಿದ್ದುಕೊಂಡು ಜಾಗೃತಾವಸ್ಥಾ ಪ್ರೇರಕನಾಗಿರ್ತಕ್ಕಂತಹ ಪರಮಾತ್ಮ ಆ ಇಂದ್ರಿಯಗಳ ಮೂಲಕ ಜೀವ ಏನೇನು ಭೋಗವನ್ನು ಅನುಭವಿಸ್ತಾನೋ ತಾನು ಅನುಭವಿಸ್ತಾನೆ. ಆದರೆ ಯಾವತ್ತೂ ನಾವು ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕು, ಏನದು? ಜೀವ ಬಾಹ್ಯ ಪದಾರ್ಥದಿಂದ ಸುಖ ದುಃಖ ಎರಡನ್ನೂ ಅನುಭವಿಸ್ತಾನೆ. ಆದರೆ ಸ್ಥೂಲ ಭುಕು ಎಂಬುದಾಗಿ ಉಪನಿಷತ್ತು ಪರಮಾತ್ಮ ಭೋಗ ಮಾಡ್ತಾನೆ ಎಂಬುದಾಗಿ, ಹೊರಗಿನ ಪದಾರ್ಥಗಳಿಂದ ಬರುವಂತಹ ಭೋಗ ಪರಮಾತ್ಮನಿಗಿದೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಆದರೆ ಶುಭಾನ್ ಭುಂಕ್ತೆ, ಆ ಪದಾರ್ಥಗಳಿಂದ ಬರುವಂತಹ ಸುಖವನ್ನು ಅನುಭವಿಸ್ತಾನೆ ವಿನಃ ನಚ ಅಶುಭಾನ್, ಆ ಪದಾರ್ಥಗಳಿಂದ ಬರುವಂತಹ ದುಃಖವನ್ನು ಪರಮಾತ್ಮ ಅನುಭವಿಸೋದಿಲ್ಲ. ಮನುಷ್ಯನಿಗೆ ಆಹಾರ ತಿಂದ್ರೆ ಸುಖ ಆಗುತ್ತೆ, ಆಹಾರ ತಿಂದ್ರೆ ರೋಗ ಬರುತ್ತೆ. ಜೀವರಿಗೆ ರೋಗ ಬರೋದು ಯಾವುದರಿಂದ? ಆಹಾರದ ಮೂಲಕವೇ ಜೀವರಿಗೆ ರೋಗ ಬರುತ್ತೆ. ಹಾಗಾದ್ರೆ ದೇವರಿಗೂ ರೋಗ ಬಂತ? ದೇವರಿಗೆ ಜೀವ ತಿಂದ ಆಹಾರದಿಂದ ರೋಗ ಎಂತಕ್ಕಂಥದ್ದು ಬರೋದಿಲ್ಲ. ಅಂದ್ರೆ ಸ್ಥೂಲ ಪದಾರ್ಥದಿಂದಲೇ ಸುಖ ಆಯಿತು, ಅದನ್ನು ಪರಮಾತ್ಮ ಅನುಭವಿಸ್ತಾನೆ. ಸ್ಥೂಲ ಪದಾರ್ಥದಿಂದಲೇನೆ ಜೀವನಿಗೆ ದುಃಖ ಆಯಿತು, ಆದರೆ ಪರಮಾತ್ಮನಿಗೆ ದುಃಖ ಎಂತಕ್ಕಂಥದ್ದು ಆಗೋದಿಲ್ಲ. ವೈಶ್ವಾನರ ಅಂತ ಪರಮಾತ್ಮನಿಗೆ ಹೆಸರು. ಯಾಕೆ ವೈಶ್ವಾನರ? ವಿಶ್ವನಾಮಕ ಪರಮಾತ್ಮನಿಗೆ, ಜಾಗೃತ ಅವಸ್ಥಾ ಪ್ರೇರಕನಾದ ಪರಮಾತ್ಮನಿಗೆ ವೈಶ್ವಾನರ ಎಂಬುದಾಗಿ ಅವನಿಗೆ ಹೆಸರು. ಯಾಕೆ? ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ. ವಿಶ್ವ ಅಂತಂದ್ರೆ ಸ್ಥೂಲವಾದ ಪದಾರ್ಥ, ನಮ್ಮ ಬಾಹ್ಯೇಂದ್ರಿಯಕ್ಕೆ ಕಾಣುವಂತಹ, ಬಾಹ್ಯೇಂದ್ರಿಯಕ್ಕೆ ವಿಷಯವಾಗಿರ್ತಕ್ಕಂತಹ ಯಾವ ಯಾವ ಪದಾರ್ಥಗಳಿದೆಯೋ ಅದೆಲ್ಲವನ್ನೂ ಕೂಡ ವಿಶ್ವ ಎಂಬುದಾಗಿ ಕರೀತಾರೆ. ಯಾಕೆ ಸ್ಥೂಲವಾದ ಪದಾರ್ಥಗಳು ಅದನ್ನು ವಿಶ್ವ ಅಂತ ಕರೀತಾರೆ ಅಂತಂದ್ರೆ, ಸರ್ವಗಮ್ಯತ್ವ ಹೇತುತಃ, ಎಲ್ಲಾ ಜೀವರಿಗೂ ಆ ಪದಾರ್ಥಗಳ ಜ್ಞಾನ ಬರುತ್ತೆ, ಎಲ್ಲಾ ಜೀವರಿಗೂ ಆ ಪದಾರ್ಥಗಳ ಜ್ಞಾನ ಬರ್ತಾ ಇದೆ. ಆದ್ದರಿಂದ ಅದನ್ನೇನಂತ ಕರೀತಾರೆ? ಸ್ಥೂಲವಾದ ಪದಾರ್ಥಗಳನ್ನು ವಿಶ್ವ ಎಂಬುದಾಗಿ ಕರೀತಾರೆ. ಈ ಪದಾರ್ಥ ಅದು ನಾನು ನೋಡಬಹುದು, ನೀವು ನೋಡಬಹುದು, ಕಣ್ಣಿದ್ದವರೆಲ್ಲ ಈ ವಾಕ್ಯ ಪದಾರ್ಥವನ್ನು ನೋಡಬಹುದು. ನನಗೆ ದುಃಖ ಆಗ್ತಾ ಇದೆ, ನನಗೆ ಹೊಟ್ಟೆ ನೋಯ್ತಾ ಇದೆ, ನಿಮಗೆ ಕಾಣಿಸುತ್ತಾ? ನಾನು ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು, ವಿನಃ ಇಲ್ಲ ಅಂತಾದ್ರೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲ ಜೀವರಿಗೆ ಕಾಣುವಂತಹ ಪದಾರ್ಥ ಅದು ಹೊರಗಿನ ಪದಾರ್ಥಗಳು, ಸ್ಥೂಲ ಪದಾರ್ಥಗಳು, ಅವುಗಳನ್ನು ವಿಶ್ವ ಅಂತ ಕರೀತಾರೆ. ಒಳಗಿನ ಪದಾರ್ಥ ಅದು ಜೀವನಿಗೆ ಕಾಣಿಸೋದಿಲ್ಲ. ನಿನ್ನೆ ಯಾರ್ಯಾರಿಗೆ ಕನಸು ಬಿದ್ದಿತ್ತೋ ಗೊತ್ತಿಲ್ಲ, ಆದರೆ ಆ ಕನಸು ಏನು ಅಂತ ಅವನು ಹೇಳಿದ್ರೆ ಗೊತ್ತಾಗಬೇಕು. ಹೊರತು ಜೀವನಿಗೆ ಪಕ್ಕದಲ್ಲೇ ಮಲಗಿದ್ರು ಕೂಡ ಏನು ಕನಸು ಕಾಣ್ತಾ ಇದ್ದಾನೆ ಅಂತ ಇವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದ ಸ್ಥೂಲವಾದ ಪದಾರ್ಥಗಳು ಎಲ್ಲರಿಗೂ ಕಾಣಿಸುತ್ತೆ, ಆಂತರಿಕವಾದ ಪದಾರ್ಥಗಳು ಎಲ್ಲರಿಗೂ ಕಾಣಬೇಕು ಅಂತಿಲ್ಲ. ವಿಶ್ವನಾಮಕ ಪರಮಾತ್ಮ ಎಲ್ಲಾ ಜೀವರಿಗೆ ಕಾಣುವಂತಹ ಯಾವ ಸ್ಥೂಲ ಪದಾರ್ಥಗಳಿದೆ ಆ ಸ್ಥೂಲ ಪದಾರ್ಥಗಳಿಂದ ಬರತಕ್ಕಂತಹ ಏನು ಸುಖ ಇದೆ ಅದನ್ನು ಅನುಭವಿಸ್ತಾರೆ. ತತ್ ಸಂಬಂಧಿ ನರಹ ಅನಾಶಾತ್ ಆನಾಶಾತ್ ವೈಶ್ವಾನರ ಉದಾಹೃತ. ವಿಶ್ವ ಅಂದ್ರೆ ಎಲ್ಲಾ ಸ್ಥೂಲ ಪದಾರ್ಥಗಳು, ಅವುಗಳ ಭೋಗ ಪರಮಾತ್ಮನಿಗಿದೆ. ಮತ್ತೆ ಆ ನರ ವೈಶ್ವಾನರ ಅಂತಿದೆಯಲ್ಲ, ವಿಶ್ವ ಸಂಬಂಧಿಯಾಗಿರ್ತಕ್ಕಂಥದ್ದು ವೈಶ್ವ, ಎಲ್ಲ ಜೀವರು ಅನುಭವಿಸುವಂತಹ ಪದಾರ್ಥಗಳು ಅದು ಆ ನರ, ಅದರ ಅನುಭವ ಪರಮಾತ್ಮನಿಗೆ ಇದೆ, ನಾಶ ಇಲ್ಲ. ಜೀವನಿಗೆ ಪದಾರ್ಥಗಳ ಅನುಭವ ಇದೆ ಆದರೆ ನಾಶವೂ ಇದೆ, ಆದರೆ ಪರಮಾತ್ಮನಿಗೆ ನಾಶ ಎಂತಕ್ಕಂಥದ್ದಿಲ್ಲ. ಆ ನರ ಅಂತ ಕರೀತಾರೆ. ಯಾಕೆ? ಅನಾಶಾತ್, ನಾಶ ಎಂತಕ್ಕಂಥ ನರೀಯತೆ ಇತಿ
ನರಹ ಅಂತ. ನರ ಅಂತಂದ್ರೆ ನಾಶ ಇಲ್ಲ, ಪರಮಾತ್ಮನಿಗೆ ಆ ನರ ನಾಶ ಇಲ್ಲವೇ ಇಲ್ಲ. ಆದ್ದರಿಂದ ಆ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳ ಜ್ಞಾನವನ್ನು ಪಡೆದುಕೊಂಡು ಯಾರಿಗೆ ನಾಶ ಎಂತಕ್ಕಂತಹದ್ದು ಇಲ್ಲವೋ ಅಂತಹ ಪರಮಾತ್ಮ ವೈಶ್ವಾನರ ಶಬ್ದವಾಚ್ಯನಾಗಿದ್ದಾನೆ. ಮನುಷ್ಯನನ್ನು ನರ ಅಂತ ಕರೀತಾರೆ. ಯಾಕೆ ನರ? ಅವನು ದೇಹ ನರ ಅಲ್ಲ. ನರ ಅಂದ್ರೆ ನಾಡಿಗಳು ಅಂತ ಅರ್ಥ ಅಲ್ಲ. ನಾಶ ಇಲ್ಲದವನು ಅಂತ. ದೇಹಕ್ಕೆ ನಾಶ ಇದೆ, ದೇಹದ ಒಳಗಡೆ ಇರತಕ್ಕಂತಹ ಜೀವ ಇದ್ದಾನಲ್ಲ ಇವನಿಗೆ ನಾಶ ಇರ್ತಕ್ಕಂಥ, ಆತ್ಮನಿಗೆ ನಾಶ ಇರ್ತಕ್ಕಂಥದ್ದಿಲ್ಲ. ಅದರಿಂದ ಇವನು ನರ ಅಂತ ಕರೀತಾರೆ. ಯಾಕೆ? ಈ ದೇಹ ಅದರ ಒಳಗಡೆ ಇರತಕ್ಕಂತಹ ಚೇತನ ಅವನಿಗೆ ನಾಶ ಇಲ್ಲ, ಆದ್ರಿಂದಾಗಿ ಅವನನ್ನು ನರ ಎಂಬುದಾಗಿ ಕರೀತಾರೆ. ರೀಂ ಕ್ಷಯೆ, ನಾಶ ಇದ್ರೆ ರ ಅಂತ ಅರ್ಥ, ನಾಶ ಇಲ್ಲ ನರ ಅಂತ ಕರೀತಾರೆ. ಪರಮಾತ್ಮ ಆನರ, ಪರಮಾತ್ಮನಿಗೆ ನಾಲ್ಕು ವಿಧವಾದ ನಾಶವೂ ಇದೆ. ಜೀವನಿಗೆ ನಾಲ್ಕು ವಿಧವಾದ ನಾಶಗಳಲ್ಲಿ ಮೂರು ವಿಧವಾದ ನಾಶ ಇದೆ. ಆದ್ರಿಂದ ಜೀವ ಅವನನ್ನು ಆನರ ಅಂತ ಕರೆಯಲ್ಲ, ಪರಮಾತ್ಮನನ್ನು ಆನರ ಅಂತ ಕರೀತಾರೆ. ಹೀಗೆ ಸಕಲ ಪದಾರ್ಥಗಳ ಸಂಬಂಧವುಳ್ಳವನು, ಜ್ಞಾನರೂಪವಾದ ಸಂಬಂಧವುಳ್ಳವನು, ನಾಶ ಇಲ್ಲದೆ ಇರುವವನು, ಅವನನ್ನು ವೈಶ್ವಾನರ ಅಂತ ಕರೀತಾರೆ. ಹೀಗೆ ವಿಶ್ವನಾಮಕ ಪರಮಾತ್ಮನ ವೈಶ್ವಾನರ ಎಂತಕ್ಕಂತಹ ಶಬ್ದದ ಅರ್ಥವನ್ನು ಹೇಳಿ ವಿಶ್ವನಾಮಕ ಪರಮಾತ್ಮನ ರೂಪ ಸ್ವರೂಪ ಹೇಗಿದೆ ಅನ್ನೋದನ್ನ ಮಹಾಯೋಗ ಎಂಬುವಂತಹ ಗ್ರಂಥದ ಮೂಲಕ ಉಲ್ಲೇಖ ಮಾಡಿ ಮುಂದೆ ಈ ವಿಶ್ವನಾಮಕ ಪರಮಾತ್ಮನ ಉಪಾಸನೆಯನ್ನು ಯಾರು ಮಾಡಿದ್ದಾರೆ ಅವರಿಗೆ ಏನು ಫಲಪ್ರಾಪ್ತಿ ಅದನ್ನು ಆಚಾರ್ಯ ಹೇಳ್ತಾರೆ. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದ್ ಐತ್ ಗಜವಕ್ರತಾಂ ತಥೈವ ತೈಜಸ ಧ್ಯಾನ. ಗಣಪತಿ ಪರಮಾತ್ಮನ ಎರಡು ರೂಪವನ್ನು ಧ್ಯಾನ ಮಾಡಿದ್ದಾನೆ. ವಿಶ್ವನಾಮಕನ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿದ್ದಾನೆ, ಹಾಗೆ ತೈಜಸ ನಾಮಕ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿದ್ದಾನೆ. ಅಕ್ಷಿಗತನಾದ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿದ್ದಾನೆ, ಕಂಠಗತನಾದ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿದ್ದಾನೆ. ಆದ್ದರಿಂದ ಗಣಪತಿಗೆ ಗಜವಕ್ರ ಎಂತಕ್ಕಂಥದ್ದು ಬಂತು, ಆನೆಯ ಮುಖ ಅವನಿಗೆ ಬಂದಿದೆ. ನಾವೇನೋ ಕಥೆ ಕೇಳ್ತೇವೆ, ಪಾರ್ವತಿ ತನ್ನ ದೇಹದ ಮಣ್ಣಿನ ಮೈಯ ಮಣ್ಣಿನಿಂದ ಗಣಪತಿಯನ್ನು ನಿರ್ಮಾಣ ಮಾಡಿದ್ದು, ಶಿವ ಎಲ್ಲೋ ಹೊರಗೋಗಿದ್ದ, ಅವನು ಬಂದಾಗ ಗಣಪತಿ ತಡೆದ, ನೀನ್ ಯಾರು ಅಂತ ಗಣಪತಿ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮನೆಗೆ ಬರ್ಲಿಕ್ಕೆ ನನ್ನೇ ಪ್ರಶ್ನೆ ಮಾಡ್ತೀಯ ಅಂತ ಆ ರುದ್ರನಿಗೆ ಕೋಪ ಬಂತು. ರೌದ್ರಾವೇಶದಿಂದ ಅವನ ತಲೆಯನ್ನು ಕಡದ. ಆಮೇಲೆ ಏನ್ ಮಾಡಿದ್ರು, ಉತ್ತರ ದಿಕ್ಕಿನಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಮಲಗಿದ್ರೆ ಅದರ ಶಿರವನ್ನು ತನ್ನಿ ಅಂತ ಹೇಳಿದ್ರು, ತಂದ್ರು ಇಟ್ರು. ಆದ್ರಿಂದ ಆನೆ ಆ ಗಣಪತಿಗೆ ಆನೆ ಮುಖ ಬಂತು ಅಂತ ಕಥೆ ನಾವು ಕೇಳ್ತೇವೆ. ಆದರೆ ಈ ಕಥೆ ಅದು ಕಟ್ಟು ಕಥೆ. ಮತ್ತೆ ಮುಖ್ಯವಾಗಿ ಗಣಪತಿಗೆ ಗಜಮುಖ ಬಂದದ್ದು ಯಾಕೆ? ಅವನು ವಿಶ್ವನಾಮಕ ಪರಮಾತ್ಮನ ಮಧ್ಯದ ಮುಖ, ಅದನ್ನು ಉಪಾಸನೆ ಮಾಡಿದ್ದಾನೆ. ತೈಜಸ ನಾಮಕ ಪರಮಾತ್ಮನ ಮಧ್ಯದ ಮುಖ, ಅದನ್ನು ಉಪಾಸನೆ ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ಗಜಮುಖ ಇರ್ತಕ್ಕಂಥದ್ದು ಬಂದಿದೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹಾಗೆ ಆಚಾರ್ಯರು ಕೂಡ ಪ್ರಮಾಣ ವಾಕ್ಯವನ್ನು ಕೊಟ್ಟು ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವ ತೈಜಸ ಪ್ರಾಜ್ಞ ಮೂರೂ ರೂಪಗಳನ್ನು ಉಪಾಸನೆ ಮಾಡಿದವನು ಒಬ್ಬ ಇದ್ದಾನೆ. ಯಾರವನು? ಇಂದ್ರ. ತ್ರಿಧ್ಯಾನಾತ್ ಇಂದ್ರ ಇಂದ್ರತ. ಇಂದ್ರ ಮೂರು ಲೋಕದ ಬಡಯ, ಭೂಹು ಭುವ ಸ್ವಹ ಎಂತಕ್ಕಂತಹ ಮೂರು ಲೋಕಗಳಿಗೆ ಒಡೆಯನಾಗಿರ್ತಕ್ಕಂಥವನು ಇಂದ್ರ. ಆ ಮೂರು ಲೋಕಗಳಿಗೆ ಆಧಿಪತ್ಯ ಇಂದ್ರನಿಗೆ ಹೇಗೆ ಬಂತು? ಅವನು ಮೂರು ಸ್ಥಾನದಲ್ಲಿರುವಂತಹ ಪರಮಾತ್ಮನನ್ನು ಧ್ಯಾನ ಮಾಡಿದ್ದಾನೆ, ಆದ್ದರಿಂದ ಅವನಿಗೆ ಮೂರು ಲೋಕಗಳ ಆಧಿಪತ್ಯ ಎಂತಕ್ಕಂಥದ್ದು ಬಂತು. ಕಣ್ಣಿನಲ್ಲಿ, ಕಂಠದಲ್ಲಿ ಮತ್ತು ಹೃದಯದಲ್ಲಿ ಇರತಕ್ಕಂತಹ ವಿಶ್ವ ತೈಜಸ ಪ್ರಾಜ್ಞರೂಪಿಯಾದ ಪರಮಾತ್ಮನನ್ನು ಇಂದ್ರ ಉಪಾಸನೆ ಮಾಡಿದ, ಆದ್ದರಿಂದ ಅವನಿಗೆ ತ್ರೈಲೋಕ್ಯಾಧಿಪತ್ಯ ಎಂತಕ್ಕಂಥದ್ದು ಬಂತು. ಇಲ್ಲಿ ಹೇಳಿದ್ರು ನಾಲ್ಕು ಅಂತ, ಚತುಷ್ಪಾತ್ ಅಂತ. ನಾಲ್ಕು ರೂಪವನ್ನು ಯಾರು ಉಪಾಸನೆ ಮಾಡಿದ್ದಾರೆ? ಚತುರ್ಧ್ಯಾನಾಚ ರುದ್ರತ್ವಂ ರುದ್ರ ಆಪ ಜನಾರ್ದನ. ರುದ್ರದೇವರು ವಿಶ್ವ ತೈಜಸ ಪ್ರಾಜ್ಞ ಮತ್ತು ತುರಿಯ ಎಂತಕ್ಕಂತಹ ನಾಲ್ಕು ರೂಪಗಳನ್ನು ಉಪಾಸನೆ ಮಾಡಿದ್ದಾರೆ. ನಾಲ್ಕು ರೂಪಗಳನ್ನು ಉಪಾಸನೆ ಮಾಡಿದ್ರಿಂದ ರುದ್ರದೇವರು ರುದ್ರ ಪದವಿಯನ್ನು ಪಡೆದಿದ್ದಾರೆ. ರುದ್ರ ಪದವಿಯ ಕೆಲಸ ಏನು?
ನಾಶ ಸಂಹಾರಕಾರಕ ಯಾರು ರುದ್ರ. ಅವನು ಈ ನಾಲ್ಕನೇ ರೂಪವನ್ನು ಉಪಾಸನೆ ಮಾಡಿದ್ದಾನೆ. ಆ ನಾಲ್ಕನೇ ರೂಪ ಯಾವುದದು? ಮೋಕ್ಷಪ್ರದವಾಗಿರ್ತಕ್ಕಂಥದ್ದು ತುರಿಯ ರೂಪ ಇರ್ತಕ್ಕಂಥದ್ದು. ಮೋಕ್ಷ ಆಗಬೇಕು ಅಂತಂದ್ರೆ ದೇಹ ನಾಶ ಆಗಬೇಕು. ಹಾಗಾದ್ರೆ ದೇಹವನ್ನು ನಾಶ ಮಾಡಿ ಮೋಕ್ಷವನ್ನು ಕೊಡತಕ್ಕಂತಹ ರೂಪ ಅದು ತುರಿಯ ರೂಪ. ಆ ರೂಪವನ್ನು ಉಪಾಸನೆ ಮಾಡಿದ್ರಿಂದಾಗಿ ನಾಶವಾಡತಕ್ಕಂತಹ ಆ ಒಂದು ಕಾರ್ಯ ಅದು ರುದ್ರದೇವರಿಗೆ ಪ್ರಾಪ್ತವಾಗಿದೆ ಅಂತ. ಹೀಗೆ ಎರಡು ಮುಖಗಳನ್ನು ಎರಡು ರೂಪವನ್ನು ಉಪಾಸನೆ ಮಾಡಿದವನು ಗಣಪತಿ, ಮೂರು ರೂಪವನ್ನು ಉಪಾಸನೆ ಮಾಡಿದವನು ಇಂದ್ರ, ನಾಲ್ಕು ರೂಪವನ್ನು ಉಪಾಸನೆ ಮಾಡಿರ್ತಕ್ಕಂಥವನು ರುದ್ರ ಎಂಬುದಾಗಿ ಆಚಾರ್ಯರು ಏವಂಭೂತ ಗುಣೋ ವಿಷ್ಣು ಚತುರಾತ್ಮ ಪರಾತ್ಪರ. ಹೀಗೆ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಇವರಿಗಿಂತ ಉತ್ತಮನಾಗಿರ್ತಕ್ಕಂತಹ ಪರಮಾತ್ಮ ನಾಲ್ಕು ರೂಪವುಳ್ಳವನಾಗಿದ್ದಾನೆ. ಹೀಗೆ ಒಂದು ಪ್ರಮಾಣವನ್ನು ಉಲ್ಲೇಖ ಮಾಡಿ ಇನ್ನೊಂದು ಪ್ರಮಾಣವನ್ನು ಕೊಡ್ತಾರೆ ಆಚಾರ್ಯ. ವರಾಹ ಪುರಾಣ ಜಾಗ್ರತ್ ದರ್ಶನ ಸಂಸ್ಕಾರ ರೂಪತ್ವ ಸ್ವಪ್ನಗಂತು ಯತ್ ಪ್ರವಿವಿಕ್ತಂತು ತಜ್ಞಾನ ಕಾರಣೋಂತರ್ಜ್ಞ ಉಚ್ಯತೆ. ಎರಡನೆಯ ತೈಜಸ ರೂಪವನ್ನು ವಿವರಣೆ ಮಾಡಬೇಕಾದ್ರೆ ಉಪನಿಷತ್ತು ಹೇಳುತ್ತೆ ಅಂತಃಪ್ರಜ್ಞ ಪ್ರವಿವಿಕ್ತ ಭುಕು. ಅವನು ಅಂತಃಪ್ರಜ್ಞ, ಅವನು ಪ್ರವಿವಿಕ್ತ ಭುಕು ಅಂತ ಆ ತೈಜಸ ನಾಮಕ ಪರಮಾತ್ಮನ ಸ್ವರೂಪವನ್ನು ವಿವರಣೆ ಮಾಡುತ್ತೆ. ಅದರ ಅರ್ಥ ಏನು ಆಚಾರ್ಯ ಹೇಳ್ತಾರೆ? ಜಾಗ್ರತ್ ದರ್ಶನ ಸಂಸ್ಕಾರ ರೂಪತ್ವಾದ ಸ್ವಪ್ನಗಂತು ಯತ್ ಜ್ಞಾನ. ಜೀವರಿಗೆ ಸ್ವಪ್ನಾವಸ್ಥೆಯಲ್ಲಿ ಬರತಕ್ಕಂತಹ ಜ್ಞಾನ ಇದೆಯಲ್ಲ, ಅದೆಂಥ ಜ್ಞಾನ ಅದು? ಜಾಗೃತ ಅವಸ್ಥೆಯಲ್ಲಿ ಯಾವುದರ ಜ್ಞಾನ ಬಂದಿದೆಯೋ ಅದರ ಸಂಸ್ಕಾರದಿಂದಾಗಿ ಸ್ವಪ್ನಾವಸ್ಥೆಯಲ್ಲಿ ಜ್ಞಾನ ಬರ್ತಾ ಇದೆ. ಬಂದದ್ದು ನೋಡದ್ದೇ ಆಗಬೇಕಾಗಿಲ್ಲ, ಕೇಳಿದ್ರು ಸಾಕು. ಜೀವರಿಗೆ ಹೇಗಾದರೂ ಜ್ಞಾನ ಬಂದಿದ್ರೆ ಸಾಕು, ನೋಡಿಯೇ ಬಂದಿರಬೇಕು ಅಂತಿಲ್ಲ. ನನ್ನ ತಲೆ ತುಂಡಾಯಿತು ಅಂತ ಯಾರಾದರೂ ನನಗೆ ಬೈಬಹುದು, ನಿನ್ನ ತಲೆ ತುಂಡು ಮಾಡಿಬಿಡ್ತೇನೆ. ಆ ಬೈದದ್ರಿಂದಾಗ ರಾತ್ರಿ ಕನಸು ತಲೆ ತುಂಡಾದಾಗಿ ಬೀಳ್ಬಹುದು. ಹೀಗೆ ಜೀವ ಜಾಗ್ರತ ಅವಸ್ಥೆಯಲ್ಲಿ ಯಾವ ಜ್ಞಾನವನ್ನು ಪಡೆದಿದ್ದಾನೋ ಅದರ ಸಂಸ್ಕಾರ ಎಂತಕ್ಕಂಥದ್ದು ಮನಸ್ಸಿನಲ್ಲಿದ್ದಾಗ ಅದರ ಜ್ಞಾನ ಸ್ವಪ್ನಾವಸ್ಥೆಯಲ್ಲಿ ಬರುತ್ತೆ. ಅದರಿಂದ ಏನ್ ಹೇಳ್ತಾರೆ? ಪ್ರವಿವಿಕ್ತ ಬೇರೆಯಾದದ್ದು. ಜಾಗ್ರತ ಅವಸ್ಥೆಯಲ್ಲಿ ಇರ್ತಕ್ಕಂತಹ ವಸ್ತು ಅದರ ಜ್ಞಾನ ಅಲ್ಲ, ಅದಕ್ಕಿಂತ ಬೇರೆಯಾದ ಸಂಸ್ಕಾರದಿಂದ ಬಂದಿರತಕ್ಕಂತಹ ಜ್ಞಾನ ಎಂತಕ್ಕಂಥದ್ದು. ತಜ್ಞಾನ ಕಾರಣ, ಈ ಜ್ಞಾನಕ್ಕೆ ಕಾರಣನಾದವನು ಅಂತರ್ಜ್ಞ ಅಂತಃಪ್ರಜ್ಞ ಎಂಬುದಾಗಿ ತೈಜಸ ನಾಮಕ ಪರಮಾತ್ಮನನ್ನು ಕರೀತಾರೆ ಎಂಬುದಾಗಿ ಉಪನಿಷತ್ತು ಉಲ್ಲೇಖ ಮಾಡ್ತಾ ಇದೆ. ಇಲ್ಲಿ ಅದ್ವೈತ ಮತ ಪ್ರಕಾರ ಸಪ್ತಾಂಗ ಅಂದ್ರೆ ಯಾವುದು, ಏಕವಿಂಶತಿ ಮುಖ ಅಂದ್ರೆ ಯಾವುದು? ಸಪ್ತಾಂಗ ಅಂತಂದ್ರೆ ಅವರು ಹೇಳ್ತಕ್ಕಂಥದ್ದು ಒಂದು ತಲೆ, ಎರಡನೇದು ಕಣ್ಣು ಎಂಬತಕ್ಕಂಥದ್ದು, ಮೂರನೆಯದು ಪ್ರಾಣ ಎಂಬತಕ್ಕಂಥದ್ದು, ನಾಲ್ಕನೆಯದು ಉದರ ಎಂಬತಕ್ಕಂಥದ್ದು, ಐದನೆಯದು ಉದರಕ್ಕಿಂತ ಕೆಳಗಡೆ ಇರತಕ್ಕಂಥ ಭಾಗ, ಆರನೇದು ಕಾಲು, ಏಳನೇದು ಬಾಯಿ ಅಂತ. ಹೀಗೆ ಏಳು ಅವಯವಗಳು ಅದು ವೈಶ್ವಾನರ ರೂಪಿಯಾದ. ವೈಶ್ವಾನರ ಅಂದ್ರೇನು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಹಂಗಾದ್ರೆ ಅನ್ನದ ಪಾಕ ಮಾಡ್ತೇನೆ ಯಾರು? ಅಗ್ನಿ ಅಂತ ಅರ್ಥ. ಅಕ್ಕಿಯ ಪಾಕ ಆಗೋದು ಅಗ್ನಿ, ಅನ್ನದ ಪಾಕ ಆಗೋದು. ಹೊರಗಡೆ ಇರ್ತಕ್ಕಂಥ ಅಕ್ಕಿಯನ್ನು ಅನ್ನ ಮಾಡುವವನು ಅವನು ಹೊರಗಡೆ ಇರ್ತಕ್ಕಂಥ ಅಗ್ನಿ, ಅನ್ನವಾದದ್ದನ್ನು ಪಚನ ಮಾಡುವವನು ಯಾರು? ಒಳಗಡೆ ಇರ್ತಕ್ಕಂಥ ಅಗ್ನಿ, ಜಠರ ಅಗ್ನಿ. ಹಾಗಾದ್ರೆ ವೈಶ್ವಾನರ ಅಂತಂದ್ರೆ ಅಗ್ನಿ. ಅಗ್ನಿಗೆ ಇರತಕ್ಕಂತಹ ಏಳು ಮುಖಗಳು ಅಂತಂದ್ರೆ ಹೀಗೆ ಮಾಯಾವಾದ ಸಿದ್ಧಾಂತದಲ್ಲಿ ಏಳು ಮುಖಗಳು ಅಂತಂದ್ರೆ ಆಚಾರ್ಯರು ಪ್ರಮಾಣ ಕೊಟ್ಟು ಉಲ್ಲೇಖ ಮಾಡಿರ್ತಕ್ಕಂತಹ ನಾಲ್ಕು ಕೈ ಎರಡು ಕಾಲು ತೊಂಡಿಲು ಎಂತಕ್ಕಂತಹದ್ದು ಅರ್ಥವನ್ನು ಮಾಡದೇನೆ ಅವರು ತಲೆ ಕಣ್ಣು ಬಾಯಿ ಪ್ರಾಣ ಉದರ ಭಾಗ ಉದರ ಭಾಗಕ್ಕಿಂತ ಕೆಳಗಿನ ಭಾಗ ಮತ್ತು ಕಾಲು ಎಂಬುದಾಗಿ ಏಳು ಅವಯವಗಳು ಎಂಬುದಾಗಿ ಅವರು ಹೇಳ್ತಾರೆ. ಇದನ್ನು ಯಾಕೆ ಒಪ್ಪಬಾರದು ಅಂತ ಪ್ರಶ್ನೆ ಬರುತ್ತೆ. ಹಾಗೆ ಅವರಲ್ಲೇ ಇನ್ನು ಕೆಲವರು ಹೇಳ್ತಾರೆ ಇದರಲ್ಲಿ ಏಳು ಅವಯವಗಳು ಯಾವುದು ಅಂತಂದ್ರೆ ಕೆಲವೊಂದು ಸಮಾನವಾಗಿ ಒಪ್ತಾರೆ, ಒಂದನ್ನು ಬಿಡ್ತಾರೆ. ಇದರಲ್ಲಿ ಮೂರ್ಧ ತಲೆಯನ್ನು ಒಪ್ತಾರೆ, ನಮ್ಮ ತಲೆ ಅದು ಅವನ ತಲೆಯೇ, ನಮ್ಮ ಬಾಯಿ ಅವನ ಬಾಯಿ, ನಮ್ಮ ಕಣ್ಣು ಅವನ ಕಣ್ಣು,
ಹಾಗೆ ನಮ್ಮ ಪ್ರಾಣ ಅವನ ಪ್ರಾಣ, ಹಾಗೆ ನಮ್ಮ ಉದರ ಅವನ ಉದರ, ನಮ್ಮ ಪಾದ ಅವನ ಪಾದ. ಇನ್ನೊಂದು ಯಾವುದು ಆರಾಯ್ತಿವಿ, ನಾಭಿಪ್ರದೇಶದಿಂದ ಕೆಳಗಿನ ಭಾಗವನ್ನು ಬಿಟ್ಟರು, ಅದರ ಬದಲು ಇನ್ನೊಂದು ತೆಗೆದುಕೊಳ್ತಾರೆ ಯಾರು ಅಂದ್ರೆ ಜೀವ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಅವಯವ ಯಾವುದು, ಜೀವನೇ ಅವಯವ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಜೀವರ ಯಾವ ಯಾವ ಅವಯವಗಳಿದೆಯೋ ಅದು ಈ ವಿಶ್ವನಾಮಕ ವೈಶ್ವಾನರ ಶಬ್ದವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮನ ಅವಯವಗಳು ಎಂಬುದಾಗಿ ಉಲ್ಲೇಖ ಮಾಡುತ್ತಾರೆ. ಈ ವೈಶ್ವಾನರ ಎಂತಕ್ಕಂತಹ ಶಬ್ದ ಅವರಿಗೆ ಗೊಂದಲವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಇಲ್ಲಿರ್ತಕ್ಕಂತಹದ್ದು ವೈಶ್ವಾನರಹ ಎಂಬುದಾಗಿ ಉಪನಿಷತ್ ಪ್ರಥಮ ಪಾದ ಅಂತ ಉಪನಿಷತ್ತು ಹೇಳ್ತಾ ಇದೆ. ಆ ವೈಶ್ವಾನರ ಎಂತಕ್ಕಂತಹ ಶಬ್ದ ಇದೆ ಎಂಬುದಾಗಿ ಇವರು ಈ ಅವಯವಗಳನ್ನು ಸಪ್ತಾಂಗ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆದರೆ ಶ್ರುತಿಯನ್ನು ನಾವು ಗಮನಿಸಿದಾಗ ನಾಲ್ಕು ವೈಶ್ವಾನರ ರೂಪ ಎಂತಕ್ಕಂತಹದ್ದು ಕಂಡು ಬರ್ತಾ ಇದೆ. ವೈಶ್ವಾನರ ಎಂತಕ್ಕಂತಹದ್ದು ನಾಲ್ಕು ಪರಮಾತ್ಮನ ರೂಪಗಳಿದೆ ಎಂಬುದಾಗಿ ನಮಗೆ ತಿಳಿದು ಬರ್ತಾ ಇದೆ. ಯಾವುದದು ಅಂದ್ರೆ, ಮೊದಲನೇದಾಗಿ ಜೀವನಿಗೆ ಷಟ್ಪ್ರಷ್ಟ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥದ್ದು ವೈಶ್ವಾನರಹ ವಿಶ್ವರೂಪ ಪ್ರಾಣ ಉದಯತೆ. ಇದು ಷಟ್ಪ್ರಷ್ಟ ಉಪನಿಷತ್ತಿನಲ್ಲಿ ಬಂದದ್ದು. ಸೂರ್ಯ ಉದಯಿಸ್ತಾನೆ ಅಂತಂದ್ರೆ ಸೂರ್ಯನ ಒಳಗಡೆ ಇರತಕ್ಕಂತಹ ಪ್ರಾಣನ ಒಳಗಡೆ ಇರತಕ್ಕಂತಹ ವೈಶ್ವಾನರ ರೂಪಿಯಾಗಿರ್ತಕ್ಕಂತಹ ಭಗವಂತ ಉದಯಿಸ್ತಾನೆ. ಸೂರ್ಯನ ಒಳಗಡೆ ಇರುವ ಪ್ರಾಣನ ಒಳಗಡೆ ಇರತಕ್ಕಂತಹ ಭಗವಂತ ಉದಯಿಸಿದ್ರೆ ಸೂರ್ಯ ಉದಯಿಸ್ತಾನೆ. ಭಗವಂತ ಉದಯಿಸಲಿಲ್ಲ ಅಂತಾದ್ರೆ ಸೂರ್ಯೋದಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವೈಶ್ವಾನರಹ ಎಂಬುದಾಗಿ ಉಪನಿಷತ್ತು ಹೇಳ್ತು. ಏನಂತ, ವೈಶ್ವಾನರಹ ವಿಶ್ವರೂಪ ಪ್ರಾಣ ಅಗ್ನಿಹಿ ಉದಯತೆ. ಇದು ಸೂರ್ಯಾಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನ ಒಂದು ವೈಶ್ವಾನರ ಎಂಬತಕ್ಕಂತಹ ರೂಪ. ಇದು ಒಂದು. ಇನ್ನೊಂದು ಪರಮಾತ್ಮನ ರೂಪ ಇದೆ, ಯಾವುದದು ಅಂತಂದ್ರೆ ಹೊರಗಿರುವಂತಹ ಭೂತಾಗ್ನಿಯಲ್ಲಿರುವಂತಹ ವೈಶ್ವಾನರ ರೂಪ. ಸೂರ್ಯನಲ್ಲಿರುವಂತಹ ಪರಮಾತ್ಮನ ರೂಪಕ್ಕೆ ವೈಶ್ವಾನರ ಅಂತ ಹೆಸರಿದೆ. ಹೊರಗಡೆ ಇರುವಂತಹ ಭೂತಾಗ್ನಿ, ಆ ಅಗ್ನಿಯಲ್ಲಿರ್ತಕ್ಕಂತಹ ಪರಮಾತ್ಮನ ರೂಪಕ್ಕೂ ವೈಶ್ವಾನರ ಎಂತಕ್ಕಂತಹ ಹೆಸರಿದೆ. ಅದೆಲ್ಲಿದೆ ಅಂತಂದ್ರೆ ಛಾಂದೋಗ್ಯ ಉಪನಿಷತ್ತಿನ ಹೇಳ್ತಾರೆ. ಏನಂತ, ತಸ್ಯ ಹವಾ ಏ ತಸ್ಯ ಆತ್ಮನಃ ಮೂರ್ಧೈವ ಸುತೇಜಾಹ. ನಾವೀಗೇನು ಮಾಯಾವಾದಿಗಳು ಹೇಳ್ತಾರೆ ಏಳು ಅವಯವಗಳು ಅಂತ ಅನುಸಂಧಾನ ಮಾಡಿದೆವು. ಈ ಏಳು ಅವಯವನ್ನು ಹೇಳಬೇಕಾದ್ರೆ ಇದು ಯಾರ ಅವಯವ ಅಂತಂದ್ರೆ ವೈಶ್ವಾನರ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಅವಯವ ಅಂತ ಹೇಳಿದ್ದಾರೆ. ಇದು ಯಾವ ವೈಶ್ವಾನರ, ನಾವು ಯಜ್ಞವನ್ನು ಮಾಡಬೇಕಾದ್ರೆ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ. ಯಾವ ಅಗ್ನಿ ಅದು, ಭೂತಾಗ್ನಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ಆ ಭೂತಾಗ್ನಿಯಲ್ಲಿ ಪರಮಾತ್ಮ ಇದ್ದಾನೆ, ಅವನ ನಾಮ ಏನು, ವೈಶ್ವಾನರ ಅಂತ. ಹಾಗಾದ್ರೆ ನಾವು ಯಜ್ಞ ಮಾಡಬೇಕಾದ್ರೆ ಕುಂಡದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡತಕ್ಕಂತಹ ಅಗ್ನಿ ಅದು ಭೂತಾಗ್ನಿ. ಆ ಭೂತಾಗ್ನಿಯಲ್ಲಿ ಪರಮಾತ್ಮ ಇದ್ದಾನೆ, ಅವನನ್ನು ವೈಶ್ವಾನರ ಎಂಬುದಾಗಿ ಕರೀತಾರೆ. ಇದು ಇನ್ನೊಂದು ವೈಶ್ವಾನರ ರೂಪ. ಇನ್ನೂ ಒಂದು ರೂಪ ಇದೆ, ಯಾವುದು ಅಂತಂದ್ರೆ ಜೀವರ ಉದರದಲ್ಲಿ ಇರತಕ್ಕಂತಹ ಶರೀರದ ಒಳಗಡೆ ಇರತಕ್ಕಂತಹ ಅಗ್ನಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂತಹ ಶ್ಲೋಕ. ಇದು ವೈಶ್ವಾನರ ರೂಪಿ ಪರಮಾತ್ಮನ ಹೇಳ್ತಾ ಇದೆ. ಹೊರಗಡೆ ಇರುವಂತಹ ವೈಶ್ವಾನರ ಬೇರೆ, ಒಳಗಡೆ ಇರತಕ್ಕಂತಹ ವೈಶ್ವಾನರ ಬೇರೆ, ಹೆಸರು ಒಂದೇ. ಅದನ್ನ ಉಪನಿಷತ್ತು ಹೇಳುತ್ತೆ, ಕಾಟಕೋಪನಿಷತ್ತನೇ. ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣ ಗೃಹಾನ್. ಕಾಟಕೋಪನಿಷತ್ತು ಹೇಳ್ತು, ಅತಿಥಿ ಅಂದ್ರೆ ಯಾರು, ಅವನು ವೈಶ್ವಾನರ. ಅವನ ಒಳಗಡೆ ಅಗ್ನಿ ಇದೆ, ಆ ಅಗ್ನಿ ಸುಡೋದು ಗೊತ್ತಾಗಲ್ಲ, ಈ ಅಗ್ನಿ ಬಾಹ್ಯ ಅಗ್ನಿ ಸುಡೋದು ಗೊತ್ತಾಗುತ್ತೆ. ಆ ವೈಶ್ವಾನರ ಶಬ್ದವಾಚ್ಯನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಏನು ಬರ್ತಾ ಇದ್ದಾನೆ, ಯಾಕೆ ಅವನ ಒಳಗಡೆ ವೈಶ್ವಾನ ರೂಪಿಯಾಗಿರೋ ಪರಮಾತ್ಮ ಇದ್ದಾನೆ. ಆದ್ದರಿಂದ ಅವನು ಬಂದು ಒಳಗಡೆ ಸುಡ್ತಾನೆ. ಏನ್ ಸುಡ್ತಾನೆ, ಸುಟ್ಟಿದ್ದು ಗೊತ್ತಾಗಲ್ಲ. ಏನಾದರೂ ಆತಿಥ್ಯ ಮಾಡಲಿಲ್ಲ ಅಂತಾದ್ರೆ ಪುಣ್ಯವನ್ನೆಲ್ಲ ಸುಡ್ತಾನೆ, ಆತಿಥ್ಯ ನೀಡಿದ್ರೆ ಪಾಪ ಎಲ್ಲ ಸುಡ್ತಾನೆ. ಅಂದ ಬ್ರಾಹ್ಮಣರು ಬಂದ್ರೆ ಏನಾದರೂ ಸುಟ್ಟೇ ಹೋಗೋದು, ನಾವು ಅವ್ರನ್ನೇ ಸುಟ್ಬಿಡ್ತೇವೆ. ಆದ್ರೆ ಅವರನ್ನು ಸುಡೋದಲ್ಲ, ಅವರು ಬಂದ್ರೆ ಸಾಕು ಏನಾದರೂ ಸುಡುತ್ತೆ. ಯಾಕೆ, ವೈಶ್ವಾನರ ಅವರು ಅಂದ್ರೆ ಜೀವನಲ್ಲಿ ವೈಶ್ವ ದೇಹದಲ್ಲಿ ವೈಶ್ವಾನರ ರೂಪಿ ಪರಮಾತ್ಮ ಇದ್ದಾನೆ ಅಂತ. ಇದು ಮೂರನೇದಾಗಿ. ನಾಲ್ಕನೇದು
ಇಲ್ಲಿ ಹೇಳಿರುವಂತಹ ವೈಶ್ವಾನರ ಶಬ್ದವಾಚ್ಯವಾಗಿರ್ತಕ್ಕಂತಹ ದಕ್ಷಿಣಾಸ್ತಿ ಜೀವರ ಬಲಗಣಿನಲ್ಲಿರುವಂತಹ ಪರಮಾತ್ಮನ ರೂಪ ವೈಶ್ವಾನರ. ಹಾಗೆ ಸೂರ್ಯನಲ್ಲಿರುವಂತಹ ಪರಮಾತ್ಮನ ಒಂದು ವೈಶ್ವಾನರ ರೂಪ, ಬಾಹ್ಯಾಗ್ನಿಯಲ್ಲಿರ್ತಕ್ಕಂತಹ ಪರಮಾತ್ಮನ ಇನ್ನೊಂದು ವೈಶ್ವಾನರ ರೂಪ, ಜೀವರ ಶರೀರದ ಒಳಗಡೆ ಇರತಕ್ಕಂತಹ ಇನ್ನೊಂದು ವೈಶ್ವಾನರ ರೂಪ, ಜೀವರಿಗೆ ಜಾಗೃತ ಅವಸ್ಥಾ ಪ್ರೇರಕವಾಗಿರ್ತಕ್ಕಂತಹ ಬಲಗಣಿನಲ್ಲಿರ್ತಕ್ಕಂತಹ ಪರಮಾತ್ಮನ ವೈಶ್ವಾನದ ಇನ್ನೊಂದು ರೂಪ ಅಂತ ನಾಲ್ಕು ರೂಪಗಳಿದೆ. ಈ ನಾಲ್ಕು ರೂಪಗಳು ಪರಮಾತ್ಮನ ದೇಹ ಹೌದು. ಪರಮಾತ್ಮನಿಗೂ ಪರಮಾತ್ಮನ ರೂಪಕ್ಕೂ ನೇಹ ನಾನಾಸ್ತಿ ಕಿಂಚನ, ಯಾವ ವಿಧವಾಗಿರ್ತಕ್ಕಂಥ ಭೇದವೂ ಇಲ್ಲ. ಆದರೆ ಅವನ ಲೀಲಾ ಇದೆಯಲ್ಲ, ಅದು ಮಾತ್ರ ಪ್ರತ್ಯೇಕ ಪ್ರತ್ಯೇಕ. ಪರಮಾತ್ಮನ ಲೀಲೆ ಇದೆಯಲ್ಲ, ಅದು ಪ್ರತ್ಯೇಕ ಪ್ರತ್ಯೇಕವಾದ ವ್ಯಾಪಾರ ಮಾಡುತ್ತೆ. ದ್ವಾರಕಾನಾಥ ಅಂತ ಕರಿತೇವೆ. ಯಾರು ದ್ವಾರಕಾನಾಥ ಅಂತಂದ್ರೆ ಅವನು ನಾರಾಯಣ ಆಗ್ಲಿಕ್ಕಾಗಿಲ್ಲ. ಬದರಿನಾಥ ಅಂತಂದ್ರೆ ಅವನು ನಾರಾಯಣ, ದ್ವಾರಕಾನಾಥ ಅಂತಂದ್ರೆ ಅವನು ಕೃಷ್ಣ, ಅಯೋಧ್ಯಾಧಿಪತಿ ಅಂದ್ರೆ ರಾಮ. ಅಲ್ಲ, ಎಲ್ಲ ಪರಮಾತ್ಮನೇ. ಅಂತಂದ್ರೆ ಪರಮಾತ್ಮ ಒಂದೊಂದು ಅವತಾರದಿಂದ ಏನ್ ಒಂದೊಂದು ಕೆಲಸವನ್ನು ಮಾಡಿದ್ದಾನೆ. ಆದ್ರಿಂದ ಆ ಪರಮಾತ್ಮನ ಒಂದೇ ರೂಪ ಆಗಿದ್ರು ಕೂಡ, ರೂಪಗಳಿಗೆ ಪರಸ್ಪರ ಅಭೇದ ಇದ್ರೂ ಕೂಡ ಪರಮಾತ್ಮನ ಲೀಲೆ ಎಂಬುದಾಗಿ ದ್ವಾರಕಾನಾಥ ಅಂದ್ರೆ ಯಾರು ಅಂತ ನೀವು ಕ್ವಿಜ್ ಇಟ್ಟಾಗ ರಾಮ ಅಂತ ಉತ್ತರ ಕೊಡಿ. ಕ್ವಿಜ್ಜಲ್ಲಿ ರಾಮ ಅಂತ ಉತ್ತರ ಕೊಟ್ರೆ ಮಾತ್ರ ಸಾಕಲ್ಲ. ಅಲ್ಲ, ರಾಮನ ಪರಮಾತ್ಮನ ಎಲ್ಲಾ ರೂಪಗಳಿಗೆ ಅಭೇದ ಇದೆ, ಯಾಕೆ ತಪ್ಪು ಅಂತಂದ್ರೆ ಪರಮಾತ್ಮ ದ್ವಾರಕಾನಾಥನಾಗಿ ಕೃಷ್ಣ ರೂಪದಿಂದಲೇ ಅನುಗ್ರಹ ಮಾಡ್ತೇನೆ ಅಂತ ಅವನು ಅನುಗ್ರಹ ಮಾಡಿದ್ದಾನೆ. ಆದ್ರಿಂದ ದ್ವಾರಕಾನಾಥ ಅಂತಂದ್ರೆ ನಾವು ಕೃಷ್ಣ ಅನ್ಬೇಕು, ರಾಮ ಅಂತಂದ್ರೆ ಅದನ್ನ ಉಪಾಸನೆ ಅದು ತಪ್ಪಾಯ್ತು. ಹಾಗೆ ಬದರಿನಾಥ ಅಂತ ಕರಿತೇವೆ ಅಂತಂದ್ರೆ ಅವನನ್ನು ರಾಮ ಅಂತ ಹೇಳ್ತೇವೆ ಅಂತಂದ್ರೆ ಅದು ಕೂಡ ಸರಿಯಲ್ಲ. ಬದರಿನಾಥ ರಾಮನು ಅಲ್ಲ, ಕೃಷ್ಣ ಅಲ್ಲ, ಅವನು ಧರ್ಮತನಯ. ಬದರಿನಾಥ ಯಾರು? ಯಮಧರ್ಮನ ಮಗನಾಗಿರ್ತಕ್ಕಂತಹ ನಾರಾಯಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅಲ್ಲಿ ತಪಸ್ಸು ಮಾಡಿದ್ದಾನೆ, ಅವನೇ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ರಿಂದ ಅವನನ್ನೇ ನಾರಾಯಣ ಅಂತ ಬದರಿನಾಥ ಅಂತ ಕರಿಬೇಕು. ಹಾಗೆ ಅಯೋಧ್ಯಾಧಿಪತಿ ಅಂತಂದ್ರೆ ಅದು ರಾಮ ಆಗ್ಬೇಕಷ್ಟೇ ಹೊರತು ನಾ ಬದರಿನಾರಾಯಣ ಅಂತ ಹೇಳ್ತೇವೆ ಅಂತಂದ್ರೆ ಸಾಧ್ಯ ಇಲ್ಲ. ಯಾಕೆ? ಪರಮಾತ್ಮ ಒಂದೊಂದು ಲೀಲೆಯನ್ನು ಒಂದೊಂದು ರೂಪದಿಂದ ಅವನು ತೋರಿದ್ದಾನೆ. ಇಲ್ಲಿ ವೈಶ್ವಾನರ ಎಂಬತಕ್ಕಂತಹ ರೂಪ ಇದೆಯಲ್ಲ, ಒಂದು ಅರ್ಥದಲ್ಲಿ ಇದು ವಿಶ್ವನರ ಸಂಬಂಧಿ. ಅದ ಎಲ್ಲಾ ಜೀವರ ಒಳಗಡೆ ಇರತಕ್ಕಂತಹ ಒಂದು ರೂಪ ಎಂಬತಕ್ಕಂತಹದಿದೆ. ಈ ರೂಪ ಏನಾಯ್ತು? ಇದು ವ್ಯಾಪ್ತವಾದ ರೂಪ, ವಿರಾಟ್ ರೂಪ ಅಂತ. ಹಾಗಾದ್ರೆ ವಿರಾಟ್ ರೂಪ ಎಂಬತಕ್ಕಂತಹದ್ದು ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು? ನಮ್ಮ ಕಣ್ಣಿನಲ್ಲಿ ವಿರಾಟ್ ರೂಪ ಇದೆ ಚಿಂತನೆ ಮಾಡೋದು ಸರಿಯಾ? ವಿರಾಟ್ ರೂಪಕ್ಕೂ ನಮ್ಮ ಕಣ್ಣಿನಲ್ಲಿರುವಂತಹ ರೂಪಕ್ಕೂ ಅಭೇದ ಇದೆ. ಆದ್ರೆ ವಿಶೇಷ ನಿಮಿತ್ತದಿಂದ ಪರಮಾತ್ಮನ ವಿರಾಟ್ ರೂಪ ಬೇರೆ, ನಮ್ಮ ಕಣ್ಣಿನಲ್ಲಿರುವಂತಹ ಅಣುರೂಪ ಬೇರೆ ಅಂತ ವ್ಯವಹಾರ ಮಾಡಿ ಮಾಡ್ತೇವೆ. ಹಾಗಾದ್ರೆ ನಮ್ಮ ಕಣ್ಣಿನಲ್ಲಿರುವಂತಹ ರೂಪ ಏನಂತು? ವೈಶ್ವಾನರ ಎಂತಕ್ಕಂತಹ ವಿರಾಟ್ ರೂಪ ಒಂದಾದ್ರೆ ವೈಶ್ವಾನರ ಎಂಬುದಾಗಿ ಅಣುವಾಗಿರ್ತಕ್ಕಂಥ ಒಂದು ರೂಪ ಇದೆ. ಅಂದ ಅಣುವಾದ ರೂಪವನ್ನು ಮಹತ್ತಾದ ರೂಪವನ್ನು ಒಂದೇ ಅಂತ ಚಿಂತನೆ ಮಾಡಬಾರದು. ಅದ್ವೈತಿಗಳೇನು ಮಾಡಿದ್ರು? ಈ ಬಾಹ್ಯಾಗ್ನಿಯಲ್ಲಿ ಯಜ್ಞ ಮಾಡಬೇಕಾದರೆ ಅಗ್ನಿಯನ್ನು ನಾವು ಏನು ಉಪಾಸನೆ ಮಾಡ್ತೇವೆ? ಅಗ್ನಿ ಅಂದ್ರೆ ಅಗ್ನಿ ಉಪಾಸನೆ ಅಲ್ಲ, ಅಗ್ನಿಯಂತರ್ಗತನಾದ ಪ್ರಾಣಾಂತರ್ಯಾಮಿಯಾದ ವೈಶ್ವಾನರ ನಾಮಕನಾದ ಪರಮಾತ್ಮನ ಉಪಾಸನೆ. ಆ ಉಪಾಸನೆಯನ್ನು ಮಾಡಬೇಕಾದ್ರೆ ಉಪನಿಷತ್ತು ಹೇಳ್ತು ಅವನಿಗೆ ಏಳು ಅಂಗಗಳು. ಪುನಃ ಇದರ ಬಗ್ಗೆ ವಿಚಾರ ಇದೆ, ಮುಂದೆ ನೋಡೋಣ. ಅಂತೂ ಏಳು ಅಂಗಗಳು ಅಂತ ಹೇಳಿದ್ರು. ವೈಶ್ವಾನರ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಅಂಗ ಹೌದು, ಆದ್ರೆ ಯಾವ ವೈಶ್ವಾನರ ರೂಪಿಯಾದ ಪರಮಾತ್ಮನ ಅಂಗ? ಕಣ್ಣಿನಲ್ಲಿರ್ತಕ್ಕಂತಹ ಪರಮಾತ್ಮನ ವೈಶ್ವಾನರ ರೂಪಿಯಾದ ಪರಮಾತ್ಮನ ಅಂಗ ಅಲ್ಲ, ಅದು ಬಾಹ್ಯಾಗ್ನಿಯಲ್ಲಿರುವಂತಹ ಯಜ್ಞವನ್ನು ಮಾಡಲಿಕ್ಕೆ ನಾವು ಉಪಯೋಗ ಮಾಡತಕ್ಕಂತಹ ಅಗ್ನಿಯಂತರ್ಗತನಾದ ವೈಶ್ವಾನರ ರೂಪಿಯಾದ ಪರಮಾತ್ಮನ ಅಂಗ. ಆದ್ದರಿಂದ ಈ ಅವಯವಗಳನ್ನು ನಮ್ಮ ಕಣ್ಣಿನಲ್ಲಿರುವಂತಹ ವೈಶ್ವಾನರ ರೂಪಿಯಾದ ಪರಮಾತ್ಮನ ಅವಯವ ಅಂತ ಚಿಂತನೆ ಮಾಡೋದು ಸರಿಯಲ್ಲ. ಒಂದು ವೇಳೆ ಚಿಂತನೆ ಮಾಡಿದ್ರೆ ದ್ವಾರಕಾನಾಥ ಅಂತಂದ್ರೆ ಅವನು ನಾರಾಯಣನು, ಅವನು ರಾಮನು ಅಂತ ಅನುಸಂಧಾನ ಮಾಡಿದ್ರೆ ಎಷ್ಟು ತಪ್ಪೋ ಅದೇ ರೀತಿಯಲ್ಲಿ ತಪ್ಪಾಗ್ತಾ ಇದೆ. ಆದ್ರಿಂದ ಅವರು ಹೇಳಿರ್ತಕ್ಕಂಥ ವ್ಯಾಖ್ಯಾನ ಸರಿಯಲ್ಲ. ಈ ನಾಲ್ಕು ರೂಪ ಅವ್ರಿಗೆ ಗೊತ್ತಾಗಲಿಲ್ಲ. ಆಚಾರ್ಯರು ವೈಶ್ವಾನರನ ನಾಲ್ಕು ರೂಪವನ್ನು ಚಿಂತನೆ ಮಾಡಿ ಆ ನಾಲ್ಕು ರೂಪಗಳಲ್ಲಿ ಜೀವರ ಬಲಗಣ್ಣಿನಲ್ಲಿರುವಂತಹ ವೈಶ್ವಾನರ ರೂಪ,
ಅವನ ಬಗ್ಗೆ ಹೇಳಬೇಕು ಅಂತಾದ್ರೆ ಮಹಾಯೋಗ ಎಂಬತಕ್ಕಂತಹ ಪ್ರಮಾಣ ಉಲ್ಲೇಖ ಮಾಡಿರ್ತಕ್ಕಂತಹ ಏನು, ನಾಲ್ಕು ಕೈಗಳು, ಎರಡು ಕಾಲು, ಒಂದು ತೊಂಡಿಲು, ಇದನ್ನು ಹೇಳುವ ಅವಯವ ಅಂತ ಹೇಳಬೇಕೇ ವಿನಃ ಅವರು ಹೇಳುವ ಹಾಗೆ ತಲೆ, ಕಣ್ಣು, ಬಾಯಿ, ಹೃದಯ, ಪ್ರಾಣ ಮತ್ತೆ ಉದರ, ಅದರ ಅಧೋಭಾಗ, ಕಾಲು ಎಂತಕ್ಕಂಥ ಇದು ಏಳು ಅವಯವ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅಷ್ಟೇ ಅಲ್ಲದೇನೆ, ಆ ಉಪನಿಷತ್ತಿನಲ್ಲಿ ಇವರು ವೈಶ್ವಾನರ ಶಬ್ದ ಇದೆ ಎಂಬುದಾಗಿ ತೆಗೆದುಕೊಂಡು ವೈಶ್ವಾನರ ರೂಪಿಯಾದ ಪರಮಾತ್ಮನಿಗೆ ಏಳು ಅವಯವ ಅಂತ ಹೇಳಿದರು. ಆ ಉಪನಿಷತ್ತಿನಲ್ಲಿ ಹನ್ನೊಂದು ಅವಯವ ಹೇಳಿದ್ದಾರೆ. ಯಾವ ಉಪನಿಷತ್ತಿನ ಭಾಗದಿಂದ ಏಳು ಅವಯವವನ್ನು ಇವರು ಸ್ವೀಕಾರ ಮಾಡಿದ್ರೋ ಆ ಉಪನಿಷತ್ತಿನಲ್ಲಿ ಇನ್ನೂ ನಾಲ್ಕು ಅವಯವಗಳು ಜಾಸ್ತಿ ಹೇಳಿದ್ದಾರೆ, ಹನ್ನೊಂದು ಅವಯವಗಳನ್ನು ಹೇಳಿದ್ದಾರೆ. ಇವರೇನ್ ಮಾಡಿದ್ರು, ಏಳು ತೆಗೆದುಕೊಂಡ್ರು, ನಾಲ್ಕನ್ನು ಬಿಟ್ರು. ಯಾಕೆ ಏಳು ತೆಗೆದುಕೊಂಡ್ರು ಅದಕ್ಕೆ ಕಾರಣ ಇಲ್ಲ, ನಾಲ್ಕು ಯಾಕೆ ಬಿಟ್ರು ಅದಕ್ಕೆ ಕಾರಣ ಇಲ್ಲ. ಹಾಗಾದ್ರೆ ಏಳೇ ತೆಗೆದುಕೊಳ್ಬೇಕು ಯಾಕೆ? ಆಚಾರ ಕಾರಣ ಹೇಳುದು, ಪ್ರಮಾಣ ಇದೆ. ನಾವೇನಾದ್ರೂ ಸ್ವೀಕಾರ ಮಾಡ್ತೇವೆ ಅಂತಂದ್ರೆ ನಮ್ಮ ಇಚ್ಛೆಗೆ ಬಂದ ಹಾಗೆ ಸ್ವೀಕಾರ ಮಾಡೋದಲ್ಲ. ಮತ್ತೆ ಶ್ರುತಿ ಏನು ಹೇಳಿದೆಯೋ ಅಥವಾ ಪ್ರಮಾಣ ವಾಕ್ಯ ವೇದವ್ಯಾಸ್ಯವರು ಏನು ಹೇಳಿದ್ದಾರೋ ಅದಕ್ಕೆ ಅನುಗುಣವಾಗಿ ಸ್ವೀಕಾರ ಮಾಡಬೇಕು. ಅವರು ಸ್ವೀಕಾರ ಮಾಡಿದ್ರು ಏಳು ಅವಯವ ಅಂತ, ಅದು ವೈಶ್ವಾನರ ರೂಪಿಯಾದ ಪರಮಾತ್ಮನ ಹೇಳಿದ್ದು ಹೌದು, ಆದರೆ ವೈಶ್ವಾನರ ಶಬ್ದ ಎಂತಕ್ಕಂಥದ್ದನ್ನು ಇಟ್ಟುಕೊಂಡು ಅವರಿಗೆ ಭ್ರಮೆ ಎಂತಕ್ಕಂಥದ್ದು ಬಂತು. ಪರಮಾತ್ಮನ ವೈಶ್ವಾನರ ರೂಪ ದಕ್ಷಿಣಾಕ್ಷಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದೆ. ಈ ರೂಪಕ್ಕೆ ಅವರು ಬಾಹ್ಯಾಜ್ಞೆಯಲ್ಲಿ ಇರ್ತಕ್ಕಂತಹ ಪರಮಾತ್ಮನ ಅವಯವಗಳನ್ನು ಅವಯವ ಅಂತ ಚಿಂತನೆ ಮಾಡಿದ್ದಾರೆ. ಆ ಚಿಂತನೆಯು ಕೂಡ ಸಮಗ್ರವಾಗಿ ಅವರು ಚಿಂತನೆ ಮಾಡಿದ್ದು ಅಲ್ಲ. ಯಾಕೆ ಹನ್ನೊಂದು ಅಲ್ಲಿ ಅವಯವಗಳನ್ನು ಹೇಳಿದ್ದಾರೆ, ಇವರು ನಾಲ್ಕು ಅವಯವಗಳನ್ನು ಮಾತ್ರ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಮೂರ್ಧೈವ ಸುತೇಜಃ ಚಕ್ಷುಃ ವಿಶ್ವರೂಪಃ ಪ್ರಾಣಃ ಪೃಥಗ್ವತ್ಮ ಆತ್ಮ ಸಂದೋಹಃ ಬಹುಲಃ ಭಕ್ತಿರೇವ ರೈಹಿ ಪೃಥಿವ್ಯೇವ ಪಾದು ಉರಯೇವ ವೇದಿಹಿ ಲೋಮಾನಿ ಬರ್ಹಿ ಹೃದಯಂ ಗಾರ್ಹಪತ್ಯಃ ಮನೋ ಅನ್ವಾಹಾರ ಪಚನಃ ಆಸ್ಯ ಆವಹನೀಯ ಎಂಬುದಾಗಿ ಹನ್ನೊಂದು ಅವಯವಗಳನ್ನು ಅವರು ಹೇಳ್ತಾ ಇದ್ದಾರೆ. ಯಾವ್ದಾವುದು? ಮೊದಲು ನಾವು ಅನುಸಂಧಾನ ಮಾಡಿದಾಗೆ ಮೂರ್ಧ ಹೌದು, ಚಕ್ಷುಸ್ ಹೌದು, ಪ್ರಾಣ ಹೌದು, ಆತ್ಮ ಅಂದ್ರೆ ಮಧ್ಯ ದೇಹ ಎಂತಕ್ಕಂಥದ್ದು ಹೌದು, ಆಮೇಲೆ ಭಕ್ತಿ ಅದರಗಿಂತ ಕೆಳಗಿರತಕ್ಕಂಥ ದೇಹ ಅಂತ, ಆಮೇಲೆ ಪಾದ ಇರತಕ್ಕಂಥದ್ದಾಯ್ತು, ಅದಾದ್ಮೇಲೆ ಉರಹ ಅಂತಿದೆ ಎದೆ ಎಂತಕ್ಕಂಥದ್ದನ್ನು ಬಿಟ್ಟರು, ಲೋಮಾನಿ ಅಂತ ರೋಮಗಳನ್ನು ಬಿಟ್ಟರು, ಹೃದಯಂ ಹೃದಯ ಎಂತಕ್ಕಂಥದ್ದನ್ನು ಬಿಟ್ಟರು, ಮನಸ್ಸು ಎಂತಕ್ಕಂಥದ್ದನ್ನು ಬಿಟ್ಟರು, ಈ ನಾಲ್ಕನ್ನು ಬಿಟ್ಟರು ಆಸ್ತಿ ಕೊನೆಯದನ್ನು ತೆಗೆದುಕೊಂಡು, ಹೀಗೆ ನಾಲ್ಕು ಬಿಟ್ಟಿದ್ದಾರೆ, ಏಳುಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ನಾಲ್ಕು ಯಾಕೆ ಬಿಟ್ಟರು, ಏಳನ್ನು ಯಾಕೆ ಸ್ವೀಕಾರ ಮಾಡಿದ್ರು, ಇದಕ್ಕೆ ಕಾರಣ ಎಂತಕ್ಕಂಥದ್ದು ಇಲ್ಲ. ಆದ್ದರಿಂದಾಗಿ ಅವರು ಹೇಳುವ ರೀತಿಯಲ್ಲಿ ಒಂದು ವೈಶ್ವಾನರ ಅಂತಂದ್ರೆ ಅಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ರೂಪವನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ, ಈ ಅವಯವಗಳಲ್ಲಿಯೂ ಕೂಡ ಹನ್ನೊಂದು ಅವಯವಗಳು ಎಂಬುದಾಗಿ ಉಪನಿಷತ್ತು ಉಲ್ಲೇಖ ಮಾಡ್ತಾ ಇದೆ. ಈ ಎರಡು ಕಾರಣಗಳಿಂದ ಅವರು ಹೇಳಿರ್ತಕ್ಕಂಥ ಏಳು ಅವಯವವನ್ನು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಇನ್ನೊಬ್ರು ಹೇಳಿದ್ರಲ್ಲ, ಅವರಲ್ಲೇ ಕೆಲವರು ಹೇಳ್ತಕ್ಕಂಥದ್ದು ಉದರದ ಕೆಳಗಿನ ಭಾಗವನ್ನು ಬಿಟ್ಟು ಮತ್ತೆ ಜೀವನನ್ನು ಸೇರಿಸಿಕೊಂಡು ಪರಮಾತ್ಮನಿಗೆ ಏಳು ಅವಯವ ಅಂತ ಹೇಳುದು. ಒಟ್ಟು ಏಳು ಅಂತ ಆದ್ರೂ ಸರಿ, ಏನ್ ಬೇಕಾದ್ರೂ ಆಗ್ಲಿ, ಒಟ್ಟು ಏಳಾದ್ರೂ ಸರಿ, ಯಾಕೆ ಸಪ್ತಾಂಗ ಅಂತ ಹೇಳಿದ್ದಾರೆ ಅಂತ ಅವರು ಅರ್ಥ ಹೇಳ್ತಾ ಇದ್ದಾರೆ. ಯಾರು ಉಪಾಸನೆ ಮಾಡಬೇಕು? ಪರಮಾತ್ಮನ ಉಪಾಸನೆ ಮಾಡಬೇಕು. ಪರಮಾತ್ಮನ ಉಪಾಸನೆ ಹೇಗೆ ಮಾಡಬೇಕು? ಅವನಿಗೂ ಅವಯವ ಇದೆ ಅಂತ ಉಪಾಸನೆ ಮಾಡಬೇಕು. ಪರಮಾತ್ಮನಿಗೆ ಅವಯವ ಇದೆ ಅಂತ ಉಪಾಸನೆ ಮಾಡಬೇಕಾದ್ರೆ ಜೀವ ಒಂದು ಅವಯವ ಅಂತ ಉಪಾಸನೆ ಮಾಡ್ಲಿಕ್ಕೆ ಬರುತ್ತೆ? ಒಬ್ಬ ವ್ಯಕ್ತಿ ಅವನನ್ನು ನಾವು ಅನುಸಂಧಾನ ಮಾಡಬೇಕು ಅಂತಂದ್ರೆ ಅವನಿಗಿಂತ ಬೇರೆಯಾಗಿರ್ತಕ್ಕಂಥ ವಸ್ತುವನ್ನು ಸೇರಿಸಿಕೊಂಡು ಅವನನ್ನು ಉಪಾಸನೆ ಮಾಡ್ಲಿಕ್ಕೆ ಬರುತ್ತೇನು? ಜೀವ ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮನ ಉಪಾಸನೆಯನ್ನು ಮಾಡ್ಲಿಕ್ಕೋಸ್ಕರ ಅವನ ಅವಯವದ ಕಲ್ಪನೆಯನ್ನು ಉಪನಿಷತ್ತು ಕೊಡ್ತಾ ಇದೆ. ಆ ಅವಯವದ ಕಲ್ಪನೆಯನ್ನು ಉಪನಿಷತ್ತು ಕೊಡಬೇಕಾದ್ರೆ ಪರಮಾತ್ಮನಿಗಿಂತ ಬೇರೆಯಾಗಿರ್ತಕ್ಕಂಥ ಜೀವನನ್ನು ಅವಯವ ಎಂಬುದಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಈ ಉಪಾಸನೆ ಎಂಬತಕ್ಕಂಥದ್ದು ಅಥವಾ ಅವಯವ ಪರಮಾತ್ಮನಿಗೆ ಏಳು ಎಂಬುದಾಗಿ ವಿವರಣೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಹಾಗೆಯೇ ಇನ್ನೂ ಒಂದಿದೆ ಉಪನಿಷತ್ತಿನಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುತ್ತೆ. ಪರಮಾತ್ಮನ ಕಣ್ಣಿನಲ್ಲಿ ಏಳು ದೇವತೆಗಳಿದೆ ಎಂದು ಉಪನಿಷತ್ತು ಉಲ್ಲೇಖ ಮಾಡುತ್ತೆ. ಪರಮಾತ್ಮನ ಬಲಗಣ್ಣಿನಲ್ಲಿ ಏಳು ಜನ ದೇವತೆಗಳು. ಸಪ್ತಾಂಗ ಅಂದ್ರೆ ಯಾರು ಅಂದ್ರೆ, ಹಾಗಾದ್ರೆ ಜೀವರ ಕಣ್ಣಿನಲ್ಲಿರುವಂತಹ ಏಳು ದೇವತೆಗಳನ್ನು ಅರ್ಥ ಮಾಡಿ.
ಅವ್ರೇನು ಏಳು ಅವಯವ ಅಂತ ಆ ಮೂರ್ಧಾದಿ ಅವಯವಗಳನ್ನು ಉಲ್ಲೇಖ ಮಾಡಿದ್ದಾರೆ, ಇದನ್ನೇ ಯಾಕೆ ಹೇಳ್ತೀರಾ? ಜೀವರ ಬಲಗಣ್ಣಿನಲ್ಲಿರುವಂತಹ ಏಳು ದೇವತೆಗಳ ರೂಪ ಇದೆಯಲ್ಲ, ಇದನ್ನೇ ಸಪ್ತಾಂಗ ಅಂತ ಹೇಳಿ. ಅದು ಹೇಳಲಿಕ್ಕೆ ಬರಲ್ಲ. ಯಾಕೆ ಹೇಳಲಿಕ್ಕೆ ಬರಲ್ಲ? ಪರಮಾತ್ಮನ ರೂಪದ ಚಿಂತನೆಯನ್ನು ಹೇಳ್ತಾ ಇರೋದು. ಆದ್ರಿಂದ ಪರಮಾತ್ಮನು ಕಣ್ಣಿನಲ್ಲಿದ್ದಾನೆ, ಆ ಕಣ್ಣಿನ ಸ್ಥಾನದಲ್ಲೇ ಇರತಕ್ಕಂತಹ ದೇವತೆಗಳು ಅವರು ಪರಮಾತ್ಮನಿಗೆ ಅವಯವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರಧಾನವಾಗಿರ್ತಕ್ಕಂತಹ ದೇವತೆಯನ್ನು ಹೇಳಬೇಕಾದ್ರೆ ಅಪ್ರಧಾನರಾಗಿರ್ತಕ್ಕಂತಹ ದೇವತೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳತಕ್ಕಂತಹದ್ದು ಸರಿಯಲ್ಲ. ಅದರಿಂದ ನೀವೊಂದು ವೇಳೆ ಸಪ್ತಾಂಗ ಅಂತಂದ್ರೆ ಮೂರ್ಧಾದಿ ಅವಯವಗಳನ್ನು ಇಟ್ಕೊಳ್ತೀರಾ ಅಂತಂದ್ರೆ ಕಣ್ಣಿನಲ್ಲಿರುವಂತಹ ಸ್ಥಾನ ಸಾಮ್ಯ ಎಂತಕ್ಕಂಥದ್ದಿದೆ ಎಂಬ ಕಾರಣದಿಂದಾಗಿ ಏಳು ದೇವತೆಗಳೇ ಏಳು ಅವಯವ ಅಂತ ಹೇಳಿಬಿಡಿ ಅಂತ ಅವರಿಗೆ ಆಕ್ಷೇಪ ಮಾಡ್ಲಿಕ್ಕೆ ಬರುತ್ತೆ. ಅಲ್ಲಿ ಯಾವುದು ಏಳು ದೇವತೆಗಳು? ಅದರಲ್ಲಿ ಹೇಳ್ತಾರೆ ಜೀವರಿಗೆ ರುದ್ರ, ಪರ್ಜನ್ಯ, ಆದಿತ್ಯ, ಅಗ್ನಿ, ಇಂದ್ರ, ಶನಿ, ಧರ ಮತ್ತು ದ್ವಿಲೋಕಾಭಿಮಾನಿಯಾಗಿರ್ತಕ್ಕಂಥ ದೇವತೆ. ಈ ರೀತಿಯಲ್ಲಿ ಏಳು ದೇವತೆಗಳು ಜೀವರ ಕಣ್ಣಿನಲ್ಲಿದ್ದಾರೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಅಂದ್ರೆ ಕಣ್ಣಿನಲ್ಲಿರ್ತಕ್ಕಂಥ ದೇವತೆಗಳೇನೇ ಪರಮಾತ್ಮನಿಗೆ ಅವಯವ ಅಂತಲೂ ಕೂಡ ಹೇಳ್ಬೋದಾಗಿತ್ತು. ಆದರೆ ಇದು ಸರಿಯಲ್ಲ. ಯಾಕೆ? ಪರಮಾತ್ಮನ ರೂಪ ಚಿಂತನೆ ಹೇಳ್ತಾ ಇರೋದೇ ವಿನಃ ದೇವತೆಗಳ ಚಿಂತನೆ ಹೇಳ್ತಾ ಇಲ್ಲ. ಆದ್ದರಿಂದಾಗಿ ಇದನ್ನು ಸ್ವೀಕಾರ ಮಾಡಬಾರದು. ಹಾಗಾದರೆ ಅವರು ಹೇಳಿರುವಂತಹ ಪರಮಾತ್ಮನ ಅವಯವಗಳು ಅಂತಂದ್ರೆ ಮೂರ್ಧಾದಿ ಅವಯವಗಳು ಅಂತ ತೆಗೆದುಕೊಂಡ್ರೆ ಅನೇಕ ವಿಧವಾಗಿರ್ತಕ್ಕಂತಹ ದೋಷ ಎಂತಕ್ಕಂಥದ್ದು ಬರುತ್ತೆ. ಮೊದಲನೇದಾಗಿ ಪ್ರಮಾಣವಾಕ್ಯ ವಿರೋಧ ಬಂತು. ಆಚಾರ್ಯರು ಪ್ರಮಾಣವಾಕ್ಯನ ಹೇಳಿದ್ರು, ಪಾದೌ ಹಸ್ತಿಕರೋ ಹಸ್ತಾಹ ಇತಿ ಸಪ್ತಾಂಗ ಈರಿತಃ ಅಂತ ಆಚಾರ್ಯರು ಪ್ರಮಾಣವನ್ನು ಹೇಳಿದ್ದಾರೆ. ಈ ಪ್ರಮಾಣ ವಿರೋಧ ಎಂತಕ್ಕಂಥದ್ದು ಬರ್ತಾ ಇದೆ ಅಂತ ಅವ್ರು ಹೇಳಿದ್ದನ್ನ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಒಂದು ಕಾರಣ. ಎರಡನೇದು, ಅಲ್ಲಿ ಪರಮಾತ್ಮನ ಅವಯವಗಳನ್ನು ನಿರೂಪಣೆ ಮಾಡತಕ್ಕಂಥದ್ದು. ಪರಮಾತ್ಮನ ಅವಯವಗಳನ್ನು ನಿರೂಪಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನು ಪರಿವಾರ ದೇವತೆಗಳು ಒಂಬತ್ತು ಏಳು ದೇವತೆಗಳು ಅಂತ ಬೃಹದಾರಣ್ಯ ಉಪನಿಷತ್ತು ಉಲ್ಲೇಖ ಮಾಡಿದೆ, ಅವರನ್ನು ಸ್ವೀಕಾರ ಮಾಡತಕ್ಕಂಥದ್ದು ಸರಿಯಲ್ಲ. ಯಾಕೆ? ಪ್ರಧಾನ ದೇವತೆಯನ್ನು ನಾವು ಉಪಾಸನೆ ಮಾಡಬೇಕಾದ್ರೆ ಪರಿವಾರ ದೇವತೆಗಳ ಉಪಾಸನೆ ಎಂತಕ್ಕಂಥದ್ದು ಸರಿಯಲ್ಲ. ಅದು ಎರಡನೇದು. ಮೂರನೇದಾಗಿ ಇಲ್ಲಿ ಪರಮಾತ್ಮನ ರೂಪ ವಿಶೇಷವನ್ನು ಅನುಸಂಧಾನ ಮಾಡಬೇಕು. ಪರಮಾತ್ಮನ ರೂಪ ವಿಶೇಷ ಜೀವರ ಕಣ್ಣಿನಲ್ಲಿದೆ, ಆ ಕಣ್ಣಿನಲ್ಲಿರ್ತಕ್ಕಂತಹ ರೂಪ ವಿಶೇಷದನ್ನು ಅನುಸಂಧಾನ ಮಾಡಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ. ಆ ರೂಪ ವಿಶೇಷವನ್ನು ಅನುಸಂಧಾನ ಮಾಡಬೇಕಾದ್ರೆ ನಾವು ಈ ಭೂತಾಗ್ನಿಯಲ್ಲಿರ್ತಕ್ಕಂತಹ ರೂಪ, ಅದು ಸಾಮಾನ್ಯ ರೂಪ, ಅದನ್ನು ಅನುಸಂಧಾನ ಮಾಡತಕ್ಕಂತಹದ್ದು ಸರಿಯಲ್ಲ. ಭೂತಾಗ್ನಿಯಲ್ಲಿರ್ತಕ್ಕಂತಹ ಶಿರಸ್ಸು ಮೊದಲಾಗಿರ್ತಕ್ಕಂತಹ ಅವಯವ ಅದು ಸಾಮಾನ್ಯವಾಗಿರ್ತಕ್ಕಂತಹ ರೂಪ. ಇಲ್ಲಿ ಜೀವರ ಕಣ್ಣಿನಲ್ಲಿರ್ತಕ್ಕಂಥ ಪರಮಾತ್ಮನ ರೂಪ ವಿಶೇಷ ರೂಪ. ವಿಶೇಷ ರೂಪದ ಅನುಸಂಧಾನವನ್ನು ಹೇಳಬೇಕಾದ್ರೆ ಸಾಮಾನ್ಯ ರೂಪದ ಅನುಸಂಧಾನ ಮಾಡತಕ್ಕಂಥದ್ದು ಸರಿಯಲ್ಲ. ಹೀಗೆ ಇತರರು ಹೇಳ್ತಕ್ಕಂತಹ ಸಪ್ತಾಂಗ ಎಂಬುದಾಗಿ ಆ ಪರಮಾತ್ಮನ ಅವಯವಗಳನ್ನು ನಾವು ಈ ದಕ್ಷಿಣಾಕ್ಷಿಯಲ್ಲಿರ್ತಕ್ಕಂತಹ ಪರಮಾತ್ಮನ ವೈಶ್ವಾನರ ರೂಪದ ಅವಯವ ಅಂತ ಚಿಂತನೆ ಮಾಡಬಾರದು. ಹಾಗೆ ಏಕೋನ ವಿಂಶತಿ ಮುಖ ಅಂತಿದೆ. ಅದಕ್ಕೆ ಆಚಾರ್ಯ ಏನ್ ಹೇಳಿದ್ರು? ಮನುಷ್ಯರ ಹದಿನೆಂಟು ಮುಖ, ಮಧ್ಯದಲ್ಲಿರ್ತಕ್ಕಂಥದ್ದು ಆನೆಯ ಮುಖ ಅಂತ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ಉಲ್ಲೇಖ ಮಾಡಿದ್ರು. ಆದರೆ ಇದೇ ಮಾಯಾವಾದಿಗಳು ಈ ಇಪ್ಪತ್ತು ಹತ್ತೊಂಬತ್ತು ಮುಖಗಳು ಅಂತ ಹೇಳಬೇಕಾದ್ರೆ ಅವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಆಮೇಲೆ ಮನಸ್ಸು, ಅಹಂಕಾರ ತತ್ವ, ಬುದ್ಧಿ ಮತ್ತು ಚಿತ್ತ ಎಂಬುದಾಗಿ ಈ ಹತ್ತೊಂಬತ್ತು ಎಂತಕ್ಕಂಥದ್ದು ಮುಖ ಎಂಬುದಾಗಿ ಹೇಳಿದ್ದಾರೆ. ಜೀವರ ಬಾಹ್ಯ ಜ್ಞಾನಕ್ಕೆ ಕಾರಣನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಹತ್ತೊಂಬತ್ತು ಮುಖ ಅಂದ್ರೆ ಯಾವುದು? ಜೀವರಲ್ಲಿ ಇರತಕ್ಕಂತಹ ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂತಕ್ಕಂಥದ್ದು, ಮನಸ್ಸು, ಬುದ್ಧಿ ತತ್ವ, ಅಹಂಕಾರ ತತ್ವ ಮತ್ತು ಚಿತ್ತ ಎಂಬುದಾಗಿ ಈ ಹತ್ತೊಂಬತ್ತು ಪರಮಾತ್ಮನ ಮುಖ ಎಂಬುದಾಗಿ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದು ಸರಿಯಾ? ಇದು ಸರಿಯಲ್ಲ. ಯಾಕೆ ಅಂತಂದ್ರೆ ನೋಡಿ, ಉಪನಿಷತ್ತು ಎರಡು ರೂಪಕ್ಕೆ ಸಮಾನವಾದ ಆಕಾರವನ್ನು ಉಲ್ಲೇಖ ಮಾಡುತ್ತೆ.
ಜೀವರ ಬಲಗಣ್ಣಿನಲ್ಲಿರುವಂತಹ ವಿಶ್ವನಾಮಕ ಪರಮಾತ್ಮನ ರೂಪ, ಅದಕ್ಕೆ ಸಪ್ತಾಂಗ ಏಕೋನ ವಿಂಶತಿ ಮುಖ. ಹಾಗೆ ಜೀವರು ಸ್ವಪ್ನಾವಸ್ಥೆಯಲ್ಲಿದ್ದಾಗ ಆ ಸ್ವಪ್ನಾವಸ್ಥಾ ಪ್ರೇರಕನಾಗಿರ್ತಕ್ಕಂತಹ ಪರಮಾತ್ಮನ ರೂಪ ತೈಜಸ ರೂಪ, ಆ ತೈಜಸ ರೂಪಕ್ಕೂ ಕೂಡ ಸಪ್ತಾಂಗ ಏಕೋನ ವಿಂಶತಿ ಮುಖ ಅಂತ ಉಪನಿಷತ್ತು ಹೇಳುತ್ತೆ. ಅದನ್ನು ಹಿಂದೆ ಆಚಾರ ಪ್ರಮಾಣದಿಂದ ಸ್ಪಷ್ಟಪಡಿಸಿದರು. ಗಣಪತಿ ವಿಶ್ವನಾಮಕ ಪರಮಾತ್ಮನನ್ನು, ತೈಜಸ ನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡುವ ಮೂಲಕ ಗಜವಕ್ತೃತ್ವವನ್ನು ಪಡ್ಕೊಂಡಿದ್ದಾನೆ, ಗಜಮುಖವನ್ನು ಪಡ್ಕೊಂಡಿದ್ದಾನೆ ಅಂತ. ಹಾಗಾದ್ರೆ ಎರಡು ರೂಪವನ್ನು ಉಪಾಸನೆ ಮಾಡದ, ಎರಡು ರೂಪದ ಆಕಾರ ಹೇಗಿದೆ? ಎರಡು ಕೂಡ ಒಂದೇ ರೀತಿಯಲ್ಲಿ ಇರಬೇಕು. ಇಲ್ಲಿ ಅವರು ಹೇಳುವ ರೀತಿಯಲ್ಲಿ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಇದು ಸ್ವಪ್ನಾವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿ ಜೀವರ ಈ ಜ್ಞಾನೇಂದ್ರಿಯ ಕೆಲಸ ಮಾಡುತ್ತಾ, ಹಾಗೆ ಕರ್ಮೇಂದ್ರಿಯ ಕೆಲಸ ಮಾಡುತ್ತಾ? ಕರ್ಮೇಂದ್ರಿಯು ಕೆಲಸ ಮಾಡೋದಿಲ್ಲ, ಜ್ಞಾನೇಂದ್ರಿಯು ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಬುದ್ಧಿ ಎಂತಕ್ಕಂಥದ್ದು, ಮನಸ್ಸು ಎಂತಕ್ಕಂಥದ್ದು, ಅಹಂಕಾರ ಎಂತಕ್ಕಂಥದ್ದು, ಚಿತ್ತ ಎಂತಕ್ಕಂಥದ್ದು ಕೆಲಸ ಮಾಡುತ್ತೆ. ಯಾವಾಗ? ಸ್ವಪ್ನಾವಸ್ಥೆಯಲ್ಲಿ. ಆದರೆ ಇವರು ಪಂಚಪ್ರಾಣಗಳನ್ನು ತೆಗೆದುಕೊಂಡರು, ಆ ಪಂಚಪ್ರಾಣಗಳ ಕೆಲಸ ಎಂತಕ್ಕಂಥದ್ದು ಸ್ವಪ್ನಾವಸ್ಥೆಯಲ್ಲಿಲ್ಲ. ಹಾಗಾದ್ರೆ ಹತ್ತೊಂಬತ್ತರಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಾಲ್ಕು ಮುಖಗಳ ಕೆಲಸ ಮಾತ್ರ ನಡೀತಾ ಇದೆ, ಐದನೇ ಮುಖದ ಕೆಲಸವೂ ಇದೆ, ಅದನ್ನು ಬಿಟ್ಟರು. ಮನಸ್ಸಿನ ಪ್ರಭೇದ ಐದು ಅಂತ ಹೇಳ್ತೇವೆ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಎಂತಕ್ಕಂಥದ್ದು, ಇನ್ನೊಂದು ಮನಸ್ಸಿನ ಪ್ರಭೇದ. ಮನುಷ್ಯನಿಗೆ ಎರಡೇ ನೆನಪು ಬರುತ್ತೆ, ಒಟ್ಟೊಟ್ಟಿಗೆ ಎರಡೇ ನೆನಪು ಬರುತ್ತೆ ಅಂತಲ್ಲ, ಒಂದು ಈ ಜನ್ಮದಲ್ಲಿ ಅನುಭವಿಸಿತ್ತು ಅದರ ನೆನಪು ಜೀವನಿಗೆ ಬರುತ್ತೆ, ತುಂಬಾ ಹಿಂದೆ ಅನುಭವಿಸಿದ್ದು ಈ ಜನ್ಮದಲ್ಲಿ ಏನೇ ಅದರ ನೆನಪು ಬರುತ್ತೆ, ಹಾಗೆ ಜನ್ಮಾಂತರದಲ್ಲಿ ಅನುಭವಿಸಿದ್ದು ಅದರ ನೆನಪು ಕೆಲವರಿಗೆ ಬರುತ್ತೆ, ನಮ್ಗೆಲ್ಲ ಬರಲ್ಲ. ಅಂತೂ ಕೆಲವರಿಗೆ ಜನ್ಮಾಂತರದ ಆ ಒಂದು ಸ್ಮರಣೆ ಇರ್ತಕ್ಕಂಥದ್ದು ಬರ್ತಾ ಇದೆ. ಈ ಜನ್ಮಾಂತರದ ಸ್ಮರಣೆ ಬರಲಿಕ್ಕೆ ಏನ್ ಕಾರಣ? ಜನಭರತನಿಗೆ ಹಿಂದಿನ ಜನ್ಮದಲ್ಲಿ ನಾನು ಜಿಂಕೆಯಾಗಿದ್ದೆ, ಆ ಜಿಂಕೆ ಜನ್ಮ ಬರಲಿಕ್ಕಿಂತ ಮೊದಲು ನಾನು ಚಕ್ರವರ್ತಿಯಾಗಿದ್ದೆ, ಎರಡು ನೆನಪಿತ್ತು, ಒಂದು ಜನ್ಮ ಅಲ್ಲ. ಭರತ ಚಕ್ರವರ್ತಿಯಾಗಿದ್ದಾಗ ಚಕ್ರವರ್ತಿ ನಾನಾಗಿದ್ದೆ ಅನ್ನೋದು ಜನಭರತನಾಗಿದ್ದಾಗ ಗೊತ್ತಾಗಿತ್ತು. ಹಾಗೆ ನಾನು ಭರತ ಚಕ್ರವರ್ತಿ ಆಗಿದ್ದು ಕೊನೆಯ ಕಾಲದಲ್ಲಿ ಜಿಂಕೆ ಮೊಹದಿಂದ ಜಿಂಕೆಯಾದೆ ಅನ್ನೋದು ಗೊತ್ತಿತ್ತು. ಆ ಜಡಭರತನಿಗೆ ಎರಡು ಜನ್ಮಗಳ ಜ್ಞಾನ ಎಂತಕ್ಕಂಥದ್ದಿತ್ತು. ಹೇಗಿತ್ತು? ಅದಕ್ಕೆ ಚೇತನ ಎಂತಕ್ಕಂಥದ್ದು ಕಾರಣ. ಜೀವರಿಗೆ ಕೆಲವೊಂದು ಬಾರಿ ಸ್ವಪ್ನಾವಸ್ಥೆಯಲ್ಲಿ ಏನು ಕಾಣಿಸುತ್ತೆ? ನಾವು ಯಾವುದೋ ಜನ್ಮದಲ್ಲಿ ಅನುಭವಿಸಿರ್ತಕ್ಕಂಥದ್ರ ಸಂಸ್ಕಾರದಿಂದ ಸ್ವಪ್ನ ಎಂತಕ್ಕಂಥದ್ದು ಕಾಣಿಸುತ್ತೆ. ಹೀಗೆ ಚೇತನ ಎಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ. ಅವರೇನು ಹೇಳಿದ್ರು, ಹತ್ತೊಂಬತ್ತು ಮುಖ ಅಂತ ಹೇಳಬೇಕಾದ್ರೆ ಯಾವುದು ಕೆಲಸ ಮಾಡೋದಿಲ್ವೋ ಅದನ್ನು ಸೇರಿಸ್ಕೊಂಡ್ರು, ಯಾವುದು ಕೆಲಸ ಮಾಡುತ್ತೋ ಅದನ್ನು ಬಿಟ್ಟಿದೆ. ಹಿಂದೆ ಏಳು ಅವಯವಗಳು ಅಂತ ಹೇಳಬೇಕಾದ್ರೆ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ಹನ್ನೊಂದು ಅವಯವಗಳಲ್ಲಿ ನಾಲ್ಕನ್ನು ಬಿಟ್ಟರು, ಏಳನ್ನು ತೆಗೆದುಕೊಂಡ್ರು, ಅದಕ್ಕೂ ಕಾರಣ ಇಲ್ಲ. ಹಾಗೆ ಇಲ್ಲೂ ಕೂಡ ಸ್ವಪ್ನಾವಸ್ಥೆಯಲ್ಲಿ ಇರತಕ್ಕಂತಹ ಜಾಗೃತ ಅವಸ್ಥೆಯಲ್ಲಿ ಇರತಕ್ಕಂತಹ ಪರಮಾತ್ಮನಿಗಿರುವಂತಹ ಹತ್ತೊಂಬತ್ತು ಮುಖಗಳು ಅಂತಂದ್ರೆ ಅದರಲ್ಲಿ ಹದಿನೈದು ಕೆಲಸ ಮಾಡೋದೇ ಇಲ್ಲ, ಅದನ್ನ ಅವರು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕೆಲಸ ಮಾಡುತ್ತೆ ಅದನ್ನು ಬಿಟ್ಟಿದ್ದಾರೆ, ನಾಲ್ಕು ಕೆಲಸ ಮಾಡೋದನ್ನು ತೆಗೆದುಕೊಂಡಿದ್ದಾರೆ, ಇನ್ನೊಂದು ಕೆಲಸ ಮಾಡುತ್ತೆ ಯಾವುದದು? ಚೇತನ ಇರ್ತಕ್ಕಂಥದ್ದು, ಅದನ್ನು ಬಿಟ್ಟಿದ್ದಾರೆ. ಆದ್ರಿಂದ ಅವರು ವಿವರಣೆ ಮಾಡತಕ್ಕಂತಹ ಪರಮಾತ್ಮನಿಗಿರ್ತಕ್ಕಂತಹ ಹತ್ತೊಂಬತ್ತು ಮುಖ ಅನ್ನೋದು ಸರಿಯಲ್ಲ. ಎರಡನೇದಾಗಿ ಇದೆಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು? ಜೀವನಿಗೆ ಸಂಬಂಧಪಟ್ಟಿದ್ದು. ನಾವು ತಿಳ್ಕೊಳ್ಬೇಕಾದದ್ದು ಯಾರನ್ನ? ದೇವರನ್ನು. ದೇವರನ್ನು ತಿಳ್ಕೊಳ್ಬೇಕಾದ್ರೆ ಜೀವರಿಗೆ ಸಂಬಂಧಪಟ್ಟಂತಹ ಈ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಪ್ರಾಣಗಳು ಇದು ಅಥವಾ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಎಂತಕ್ಕಂಥದ್ದು ಇದನ್ನು ತಿಳಿದು ದೇವರ ಉಪಾಸನೆ ಮಾಡೋದು ಹೇಗೆ? ಅಂದ ಪರಮಾತ್ಮನ ಮುಖ ಹೇಗಿದೆ ಅಂತ ಅವನನ್ನು ಉಪಾಸನೆ ಮಾಡಬೇಕು ಅಂತಂದ್ರೆ ಅವನಿಗೆ ಸಂಬಂಧಪಟ್ಟಂತಹ ಅಂಶವನ್ನು ಹೇಳಬೇಕು. ಇವ್ರು ಹೇಳಿದ್ದು ಜೀವನಿಗೆ ಸಂಬಂಧಪಟ್ಟಂತಹ ಹತ್ತೊಂಬತ್ತು ಅಂಶವನ್ನು ಹೇಳಿದ್ದಾರೆ ವಿನಃ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಅಂಶವನ್ನು ಹೇಳಲೇ ಇಲ್ಲ. ಆದ್ದರಿಂದಾಗಿ ಅವರು ಹೇಳುವಂತಹ ಹತ್ತೊಂಬತ್ತು ಮುಖ ಅದನ್ನ ನಾವು ಸ್ವೀಕಾರ ಮಾಡಬಾರದು, ಒಂದು ಕಾರಣ. ಎರಡನೆಯದು, ಆಚಾರ್ಯರು ಕೊಟ್ಟಿರ್ತಕ್ಕಂತಹ ಪ್ರಮಾಣಕ್ಕೆ ವಿರೋಧ ಬರುತ್ತದೆ, ಒಂದು ಉಪಾಸನೆಗೆ ಅದು ಯೋಗ್ಯ ಅಲ್ಲ, ಎರಡನೇದು ಪ್ರಮಾಣ ವಿರೋಧ ಬರ್ತಾ ಇದೆ. ಆದ್ದರಿಂದಾಗಿ
ಅವರು ವಿವರಣೆ ಮಾಡಿರ್ತಕ್ಕಂತಹ ಆ ವಿಶ್ವನಾಮಕ ಪರಮಾತ್ಮನ 19 ಮುಖ 7 ಅವಯವ, ತೈಜಸನಾಮಕ ಪರಮಾತ್ಮನ 19 ಮುಖ 7 ಅವಯವ ಎಂತಕ್ಕಂತಹದ್ದು ಸರಿಯಲ್ಲ. ಆಚಾರ್ಯ ಹೇಳಿದ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅನ್ನೋದನ್ನ ಆಚಾರ್ಯರು ಪ್ರಮಾಣ ಕೊಟ್ಟು ಉಲ್ಲೇಖ ಮಾಡಿದ್ದಾರೆ. ಹಾಗೆ 3ನೇ ಮುಖ ಇದೆ, 3ನೇ ಅಂಶ ಇದೆ, ಅದ್ಯಾವುದು? ಯತ್ರ ಸುಪ್ತ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಗನ ಏವ ಆನಂದಮಯ ಹಿ ಆನಂದ ಭುಕು ಏತೋ ಮುಖ ಪ್ರಾಜ್ಞ ತೃತೀಯ ಪಾದ. ಪರಮಾತ್ಮನ 3ನೇ ರೂಪ ಅದು ಜೀವರಿಗೆ ಸುಷುಪ್ತವಸ್ಥಾ ಪ್ರೇರಕವಾಗಿರ್ತಕ್ಕಂತಹ ರೂಪ. ಅದನ್ನೇನಂತ ಕರೀತಾರೆ? ಪ್ರಾಜ್ಞ ಅಂತ ಕರೀತಾರೆ. ಯಾಕೆ ಅದನ್ನು ಪ್ರಾಜ್ಞ ಅಂತ ಕರೀತಾರೆ? ಜೀವ ಏನು ಅನುಭವಿಸ್ತಾನೆ? ಪ್ರಕೃಷ್ಟವಾದದ್ದನ್ನು ಆ ಚೆನ್ನಾಗಿ ಜ್ಞಾ ಅನುಭವಿಸ್ತಾನೆ. ಅದಕ್ಕೆ ಕಾರಣನಾದ ಪರಮಾತ್ಮ ಅವನನ್ನು ಪ್ರಾಜ್ಞ ಅಂತ ಕರೀತಾರೆ. ಜೀವರಿಗೆ ನಿದ್ರೆಯಲ್ಲಿ ಆಗತಕ್ಕಂತಹ ಸುಖ ನೋಡೋದ್ರಿಂದ, ಕೇಳೋದ್ರಿಂದ, ತಿನ್ನೋದ್ರಿಂದ ಆಗುತ್ತೇನು? ಬೇರೆ ಯಾವುದರಿಂದಲೂ ಆಗದೇ ಇರತಕ್ಕಂತಹ ಸುಖ ಅದು ನಿದ್ರೆಯಲ್ಲಿ ಆಗ್ತಾ ಇದೆ. ಆದ್ರಿಂದ ಆ ನಿದ್ರೆಯ ಸುಖ ಇದೆಯಲ್ಲ, ಅದೇನದು? ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲ, ಪ್ರ ಅದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಪ್ರ ಅಂದ್ರೆ ಪ್ರಕೃಷ್ಟ ಅಂದ್ರೆ ಉತ್ಕೃಷ್ಟ, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೇಷ್ಠವಾದ ವಸ್ತುವಿನ ಸುಖದ ಜ್ಞಾನವನ್ನು ಕೊಡ್ತಾನೆ. ಜ್ಞಾ ಜೀವನಿಗೆ ಅನುಭವ ಬರುತ್ತೆ. ಅದೆಂಥದ್ದು? ಆ ಚೆನ್ನಾಗಿ ಅನುಭವಕ್ಕೆ ಬರ್ತಾರೆ. ಅಂದ್ರೆ ಪ್ರಕೃಷ್ಟವಾದದ್ದನ್ನು ಚೆನ್ನಾಗಿ ಜೀವ ಅನುಭವಿಸ್ತಾನೆ. ಆ ಅನುಭವಕ್ಕೆ ಕಾರಣನಾದವನು ಯಾರೋ ಅವನನ್ನು ಪ್ರಾಜ್ಞ ಎಂಬುದಾಗಿ ಕರೀತಾರೆ. ಅವನೇ ಜೀವರಿಗೆ ನಿದ್ರಾವಸ್ಥೆ ಸೇರಿದೆ. ಆ ನಿದ್ರಾವಸ್ಥೆ ಅಂದ್ರೆ ಏನು ಚೆನ್ನಾಗಿ ಗೊತ್ತಿದೆ, ಆದರೂ ಉಪನಿಷತ್ತು ಹೇಳುತ್ತೆ. ನಿದ್ರಾವಸ್ಥೆ ಅಂದ್ರೆ ಏನು? ಹೊರಗಿನ ಯಾವ ಪದಾರ್ಥ ಜ್ಞಾನವೂ ಇರೋದಿಲ್ಲ, ಇದನ್ನು ಉಪನಿಷತ್ತು ಹೇಳಬೇಕೇನು? ನಮಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ಸ್ವಪ್ನಾವಸ್ಥೆಯಲ್ಲಿ ನಾವು ಏನೇನು ಪದಾರ್ಥಗಳನ್ನು ಅನುಭವಿಸ್ತೇವೋ ಅದರ ಅನುಭವವೂ ಕೂಡ ಸುಷುಪ್ತವಸ್ಥೆಯಲ್ಲಿ ಇರೋದಿಲ್ಲ. ಅದನ್ನ ಹೇಳುತ್ತೆ, ಸುಪ್ತ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ. ಜೀವ ಎಚ್ಚರಿಕೆಯಿಂದ ಇದ್ದಾಗ ಮಕ್ಕಳ ತರ ಹಠ ಮಾಡ್ತಾ ಇರ್ತಾನೆ, ಅದು ಬೇಕು ಇದು ಬೇಕು. ಮಕ್ಕಳು ಹಾಗೆ ತಾನೆ. ಹಾಗೆ ಇವನು ಕೂಡ ಸಂಸಾರಾವಸ್ಥೆಯಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ಮನೆಗೆ ಅದು ಬೇಕು ಇದು ಬೇಕು, ತನಗೆ ಅದು ಬೇಕು ಇದು ಬೇಕು ಅಂತ ಇವನು ಜಾಗೃತ ಅವಸ್ಥೆಯಲ್ಲಿ ಒಂದಲ್ಲ ಒಂದು ರೀತಿಯಾದ ಅಪೇಕ್ಷೆಯನ್ನು ಇಟ್ಕೊಂಡೇ ಇರ್ತಾನೆ. ಆದರೆ ಸುಷುಪ್ತ ಅವಸ್ಥೆಯಲ್ಲಿ ನ ಕಂಚನ ಕಾಮಂ ಕಾಮನೆ, ಅದು ಬೇಕು ಇದು ಬೇಕು ಅಂತ ಒಂದು ಅಪೇಕ್ಷೆಯೂ ಕೂಡ ಅವನಿಗೆ ಇರೋದೇ ಇಲ್ಲ. ಯಾವ ಅವಸ್ಥೆಯಲ್ಲಿ ಜೀವನಿಗೆ ಒಂದು ಅಪೇಕ್ಷೆ ಇರೋದಿಲ್ಲವೋ ಆ ಅವಸ್ಥೆಯನ್ನು ಏನಂತ ಹೇಳ್ತಾರೆ? ಸುಷುಪ್ತ ಅವಸ್ಥೆ ಅಂತ ಕರೀತಾರೆ. ಇಷ್ಟೇ ಹೇಳಿಬಿಟ್ರೆ ಸ್ವಪ್ನಾವಸ್ಥೆಯಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಜೀವ ಸ್ವಪ್ನ ಕಾಣಬೇಕಾದರೂ ಕೂಡ ಅವನಿಗೆ ಅದು ಬೇಕು ಇದು ಬೇಕು ಎಂತಕ್ಕಂಥ ಆಸೆ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಸ್ವಪ್ನಾವಸ್ಥೆ ಅಲ್ಲ, ಸ್ವಪ್ನಾವಸ್ಥೆಗಿಂತ ಭಿನ್ನವಾದದ್ದು. ಯಾಕೆ? ನಕಂಚನ ಸ್ವಪ್ನಂ ಪಶ್ಯತಿ. ಸುಷುಪ್ತವಸ್ಥೆಯಲ್ಲಿ ಸೌಂಡ್ ಸ್ಲೀಪ್, ಗಾಢವಾದ ನಿದ್ದೆ, ನಿದ್ದೆ ಬರ್ತಾ ಇದೆ ಅಂತಾದ್ರೆ ಆ ನಿದ್ದೆಯಲ್ಲಿ ಜೀವ ನಕಂಚನ ಸ್ವಪ್ನ ಪಶ್ಯತಿ, ಯಾವ ಸ್ವಪ್ನವನ್ನು ಅವನು ಕಾಣೋದಿಲ್ಲ. ಸ್ವಪ್ನ ಎರಡು ರೀತಿಯಲ್ಲಿ, ಒಂದು ದುಃಖಕಾರಕವಾದ ಸ್ವಪ್ನ, ಸುಖಕಾರಕವಾದ ಸ್ವಪ್ನ. ಜೀವನಿಗೆ ನಿದ್ರಾವಸ್ಥೆಯಲ್ಲಿ ದುಃಖಕಾರಕವಾದ ಸ್ವಪ್ನವೂ ಇಲ್ಲ, ದುಃಖಕಾರಕವಾಗಿರ್ತಕ್ಕಂತಹ ಸ್ವಪ್ನವೂ ಇಲ್ಲ. ಯಾವ ವಿಧವಾಗಿರ್ತಕ್ಕಂತಹ ಸ್ವಪ್ನವನ್ನು ಕಾಣೋದಿಲ್ಲ, ಆಸೆ ಇಲ್ಲ, ಸ್ವಪ್ನವನ್ನು ಕಾಣೋದಿಲ್ಲ. ಇಂತಹ ಒಂದು ಅವಸ್ಥೆ ಇದೆ. ಅದರ ಬಗ್ಗೆ ನಮಗೇನು ಹೆಚ್ಚಿನ ವಿವರಣೆ ಕೊಡಬೇಕಾಗಿಲ್ಲ, ಎಲ್ಲ ಜೀವರಿಗೂ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಅದನ್ನೇ ಸುಷುಪ್ತವಸ್ಥೆ ಅಂತ ಹೇಳ್ತಾರೆ. ಯಾರು ಈ ಸುಷುಪ್ತವಸ್ಥೆಯನ್ನು ಕೊಡುವವನು, ಈ ನಿದ್ರಾವಸ್ಥೆಗೆ ಜೀವ ಹೋಗುವಂತೆ ಮಾಡುವವನು ಯಾರು? ನಿದ್ರಾವಸ್ಥೆಗೆ ಹೋದಾಗ ಜೀವನಿಗೆ ಸುಖ ಆಗುವಂತೆ ಮಾಡುವವನು ಯಾರು, ಸುಖವನ್ನು ಕೊಡುವವನು ಯಾರು? ಅದನ್ನು ಹೇಳ್ತಾರೆ, ಜೀವ ಎಲ್ಲಿದ್ದ? ಮೇಲಿದ್ದ. ಅವನು ಕಣ್ಣಿನಲ್ಲಿದ್ದವನು ಎಲ್ಲಿಗೆ ಬಂದ? ಕಂಠಕ್ಕೆ ಬಂದಿದ್ದ. ಕಂಠಕ್ಕೆ ಬಂದವನು ಎಲ್ಲಿಗೆ ಬರ್ತಾನೆ ಅಂತಂದ್ರೆ ಸುಷುಪ್ತ ಸ್ಥಾನ. ಜೀವ ಎಲ್ಲಿದ್ದಾಗ ಒಳ್ಳೆಯ ನಿದ್ರೆಯನ್ನು ಮಾಡ್ತಾನೋ, ಗಾಢ ನಿದ್ರೆಯನ್ನು ಮಾಡ್ತಾನೋ, ಅದೇ ಪರಮಾತ್ಮನಿಗೆ ಸ್ಥಾನ. ಜೀವ ಎಲ್ಲಿದ್ದಾಗ ಗಾಢ ನಿದ್ರೆ ಬರುತ್ತೆ? ಇಲ್ಲೇ ಇದ್ರೆ ಉಪನ್ಯಾಸ ಕೇಳ್ತೇವೆ,
ಏನಾದ್ರೂ ಜೀವ ಇಲ್ಲಿಗೆ ಬಂದ ಅಂತಂದ್ರೆ ಮತ್ತೆ ಏನು ಕೇಳಿಸ್ಕೊಳ್ಳಿಕ್ ಆಗೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಬಂದಾಗ ಯಾರಿರೋದು? ಇಲ್ಲಿರೋ ಆನಂದ ರೂಪಿಯಾದ ಪರಮಾತ್ಮ ಇದ್ದಾನೆ. ಆದ್ರಿಂದಾಗಿ ಆನಂದ ರೂಪಿಯಾದ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ ಅಂತಂದ್ರೆ ಮತ್ತೆ ಉಪನ್ಯಾಸದ ಆನಂದ ಬೇಕಾಗೇ ಇಲ್ಲ. ಹೀಗೆ ಸುಷುಪ್ತ ಸ್ಥಾನ, ಜೀವ ಸುಷುಪ್ತ ಅವಸ್ಥೆಯಲ್ಲಿ ಇದ್ದಾಗ ಎಲ್ಲಿ ಇರ್ತಾನೋ ಅಲ್ಲಿ ಈ ಪ್ರಾಜ್ಞಾನಾಮಕ ಪರಮಾತ್ಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಏಕೀಭೂತ ಪರಮಾತ್ಮ ಏನಾಗ್ತಾನೆ, ಜೀವನನ್ನು ಆಲಂಗನೆ ಮಾಡಿಕೊಂಡಿರ್ತಾನೆ. ಏಕೀಭೂತ ಅಥವಾ ಏಕೀಭೂತ ಅಂತಂದ್ರೆ ಏನರ್ಥ? ಹಿಂದೆ ನಾವು ಪರೇ ವ್ಯಯೇ ಸರ್ವ ಏಕೀಭವಂತಿ ಎಂಬತಕ್ಕಂತಹ ಮಂತ್ರವನ್ನು ಅನುಸಂಧಾನ ಮಾಡಬೇಕಾದ್ರೆ ಏಕೀಭಾವ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಏಕೀಭಾವ ಅಂದ್ರೆ ಒಂದೇ ಆದ್ರೂ ಅಂತ ಅರ್ಥ ಅಲ್ಲ. ಅದ್ವೈತ ಮತದಲ್ಲಿ ನಿದ್ರಾವಸ್ಥೆಯಲ್ಲಿ ಜೀವ ಬ್ರಹ್ಮನಾಗಿರ್ತಾನೆ. ನಿದ್ರಾವಸ್ಥೆಯಲ್ಲಿ ಬಂದಾಗ ಜೀವ ಬ್ರಹ್ಮನಾಗಿರ್ತಾನೆ, ಪುನಃ ಜಾಗೃತ ಅವಸ್ಥೆಗೆ ಬಂದ ಅಂತಂದ್ರೆ ಅವನಿಗೆ ಜೀವಭಾವ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಯಾಕೆ ಏಕೀಭೂತ ಕೃತಿ ಹೇಳ್ತಾ ಇದೆ, ನಿದ್ರಾವಸ್ಥೆಯಲ್ಲಿ ಜೀವ ಒಂದಾಗಿದ್ದಾನೆ. ಏಕೀಭೂತ ಅಂದ್ರೆ ಏನರ್ಥ? ಪರಮಾತ್ಮ ಜೀವರ ಹೃದಯದಲ್ಲಿ ಇರ್ತಾನೆ, ಜೀವನು ಕೂಡ ತನ್ನ ಹೃದಯದಲ್ಲಿ ಇರ್ತಾನೆ. ಪದ್ಮಕೋಶ ಪ್ರದೀಕಾಶಂ ಹೃದಯಂಚಾಪ್ಯಧೋಮುಖಂ ಅಂತ. ನಮ್ಮ ಹೃದಯ ಎಂತಕ್ಕಂತಹದ್ದು ಕಮಲದ ಮೊಗ್ಗನ್ನು ತಲೆ ಕೆಳಗಾಗಿಟ್ರೆ ಹೇಗೋ ಆ ರೀತಿಯಲ್ಲಿ ನಮ್ಮ ಹೃದಯ ಇದೆ. ಇಲ್ಲಿ ಪರಮಾತ್ಮ, ಇಲ್ಲಿ ಜೀವ ಇದ್ದಾನೆ, ಅಲ್ಲಿ ಪರಮಾತ್ಮ ಜೀವನ ಜೊತೆಯಲ್ಲಿ ಇರ್ತಾನೆ. ಏಕೀಭೂತ ಒಂದರ್ಥ. ಇನ್ನೊಂದು, ಜೀವರು ಸ್ವಪ್ನ ನಿದ್ರೆ ಮಾಡಬೇಕು ಅಂತಂದ್ರೆ ಯಾರು ಗಲಾಟೆ ಮಾಡಬೇಡಿ ಅಂತ ಮಕ್ಕಳಿಗೆ ಬೈತೇವೆ ನಾವು. ಟಿವಿ ಜೋರಾಗಿ ಹಾಕ್ಬೇಡಿ ಅಂತ ನಾವು ಬೈತೇವೆ. ಹಾಗಾದ್ರೆ ನಾವು ಒಳ್ಳೆ ನಿದ್ರೆ ಮಾಡಬೇಕು ಅಂತಂದ್ರೆ ಏನಾಗಬೇಕು? ಯಾವ ರೀತಿಯಾದಂತಹ ತೊಂದರೆಯೂ ಇರಬಾರ್ದು. ಹಾಗೆಯೇ ನಾವು ನಿದ್ರೆ ಮಾಡಬೇಕು ಅಂತ ನಮಗೆ ಈ ತತ್ವಾಭಿಮಾನಿ ದೇವತೆಗಳೆಲ್ಲ ತೊಂದರೆ ಕೊಡಲ್ಲ. ಕಣ್ಣು ನೋಡುವಂತಹ ಕೆಲಸವನ್ನು ಮಾಡೋದಿಲ್ಲ, ಟಿವಿ ನೋಡ್ತಾನೆ ಕೂತಿರ್ಬಹುದು, ಆ ಟಿವಿ ಸೌಂಡ್ ಅನ್ನ ಕೇಳಿಸ್ಕೊಳ್ಳಲ್ಲ, ನಿದ್ದೆ ಮಾಡಿಬಿಡ್ತಾನೆ. ಹಾಗಾದ್ರೆ ತಿಂತಾ ಇರ್ಬಹುದು, ನಿದ್ದೆ ಬಂತು ಅಂತಂದ್ರೆ ತಿನ್ನೋದು ಇಲ್ಲ, ಬಾಯಲ್ಲಿದ್ದ ಹಾಗೆ ಇರುತ್ತೆ. ಒಳ್ಳೆ ಸುವಾಸನೆ ಅಂತ ಅವನು ಮೂಗಿಗೆ ಹಿಡ್ಕೊಂಡಿರ್ಬೋದು, ಹಾಗೆ ಹಿಡ್ಕೊಂಡಿರ್ಬೋದು, ವಾಸನೆ ಮಾತ್ರ ಅವನಿಗೆ ಬರೋದಿಲ್ಲ. ಮಲ್ಕೊಂಡಿದ್ದಾನೆ ಮೆತ್ತಿಗೆ ಹಾಸಿಗೆ ಗೊತ್ತಾಗಲ್ಲ. ಹೀಗೆ ಜೀವರಿಗೆ ಈ ಇಂದ್ರಿಯ ಶರೀರದಲ್ಲಿ ಯಾವ ಯಾವ ದೇವತೆಗಳು ಏನೇನು ಕೆಲಸ ಮಾಡ್ತಾರೋ ಅವರೆಲ್ಲ ಪರಮಾತ್ಮನ ಜೊತೆಯಲ್ಲಿ ಏಕೀಭೂತ. ಪರಮಾತ್ಮ ಅವನ ಹೃದಯ ಸ್ಥಾನಕ್ಕೆ ಬಂದ್ರೆ ಅವನ ಜೊತೆಯಲ್ಲಿ ಆಯಾ ಸ್ಥಾನದಲ್ಲಿ ಇದ್ದುಕೊಂಡಂತಹ ದೇವತೆಗಳು ಆ ಎಲ್ಲಾ ಸ್ಥಾನವನ್ನು ಬಿಟ್ಟು ದೇವರು ಇದ್ದಂತಹ ಸ್ಥಳಕ್ಕೆ ಬಂದಿರ್ತಾರೆ. ಷಟ್ಪ್ರಶ್ನೋಪನಿಷತ್ತು ಇದರ ಬಗ್ಗೆ ವಿವರಣೆಯನ್ನು ನೀಡಿತು. ಯಾವ ರೀತಿಯಲ್ಲಿ ಸೂರ್ಯ ಮುಳುಗಿದ ಅಂತಾದ್ರೆ ಅಸ್ತಂಗತಃ ಸೂರ್ಯಸ್ಥ ಮರೀಚಯ ಏಕೀಭವಂತಿ, ಅವನ ಕಿರಣಗಳೆಲ್ಲ ಸೂರ್ಯನಲ್ಲಿ ಹೋಗಿ ಸೇರ್ಕೊಳ್ತಾವೋ ಹಾಗೆ ಜೀವ ಸುಷುಪ್ತಿಯನ್ನು ಹೊಂದುತ್ತಾನೆ ಅಂತಂದ್ರೆ ಈ ಜೀವರ ಶರೀರದಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ಪರಮಾತ್ಮನ ಜೊತೆಯಲ್ಲಿ ಹೋಗಿ ಸೇರ್ಕೊಳ್ತಾರೆ. ಹಾಗಾದ್ರೆ ಏಕೀಭಾವ ಅಂದ್ರೇನು? ಜೀವ ಪರಮಾತ್ಮ ಒಂದೇ ಸ್ಥಾನದಲ್ಲಿ ಇರ್ತಾರೆ ಅಂತ ಒಂದರ್ಥ. ಆದ್ರೆ ಜೀವರು ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ಯಾವ್ಯಾವ ದೇವತೆಗಳು ನಿಯಮನ ಮಾಡ್ತಾ ಇದ್ದಾರೋ ಆ ಎಲ್ಲಾ ದೇವತೆಗಳು ಪರಮಾತ್ಮನಿರುವಂತಹ ಸ್ಥಾನಕ್ಕೆ ಬಂದು ಸೇರಿದ್ದಾರೆ. ಸ್ವಪ್ನಾವಸ್ಥೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರು ಕೂಡ ಜೀವರು ನಿದ್ರೆ ಮಾಡಬೇಕಾದ್ರೆ ಈ ಹೃದಯ ಸ್ಥಾನದಲ್ಲಿ ಬಂದು ಸೇರಿದ್ದಾರೆ. ಆಗ ಜೀವನಿಗೆ ಗಾಢವಾದ ನಿದ್ದೆ ಬರುತ್ತೆ. ಒಂದು ವೇಳೆ ಆ ಎಲ್ಲಾ ದೇವತೆಗಳು ಇವನ್ ನಿದ್ದೆ ಮಾಡ್ಲಿಕ್ಕೆ ನಾವ್ಯಾಕೆ ಅವಕಾಶ ಕೊಡಬೇಕು ಅಂತ ಗಲಾಟೆ ಮಾಡಿದ್ರು ಅಂತಂದ್ರೆ ಮತ್ತೆ ಯಾವ ಜೀವನಿಗೂ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನು ಇರುವಂತಹ ಸ್ಥಾನದಲ್ಲಿ ಆ ದೇವತೆಗಳೆಲ್ಲ ಸನ್ನಿಹಿತರಾಗಿದ್ದಾರೆ. ಈ ಪರಮಾತ್ಮನ ಸ್ವರೂಪ ಏನು? ನಾಳೆ ದಿವಸ ನೋಡೋಣ. ಎತ್ತರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಯಥಾಂ ಕೃತ ಏವಾಲಂ ವಿಷ್ಣುರ್ಮೇ ಪರಮಸ್ತು ಋತು.